ஹரி ஓம் ஸ்ரீ குருப்பியோ நம. அப்ரமம் பங்கரயிதம் அஜடம் விமனம் சதா ஆனந்ததீர்த்தமத்லம் வதே தாபத்ரயாபஹம் மித்யா சித்தாந்த துத்வாந்த வித்வம்ஷண சக்ஷணா ஜெய்தீர்த்தாக்கியதனிர்பாசதாம் நோஹுதம்பரே அத்திகல்பித கல்போயம் பிரத்யத்யகஜகேசரி வியாசதீர்த்த உருர்பூயாத் அஸ்மதிஷ்டாத சித்தையே தபோ வித்யா விரத்யாதி சத்குணோகாகரானம் வாதிராஜ குருன் வந்தே ஹைகிரீபதாஷ்யான் பூஜ்ய ராகவேந்திராய சித்தர்மதாய பதிதாங்கல்புருஷாய நமதாம் காமதேனவே துர்வாதித்வாந்த்ரவே வைஷ்ணவேந்தியவரேந்தவே ஸ்ரீ ராகவேந்து குருவே நமோ திந்தியாளவே ஆ பாதமொழி பரியந்தம் குருநாமாக்தியம் ஸ்மரே தென விக்னா பிரஷந்தி சித்தியஞ்ச மனோரதாக ஹரிஹி ஓம் ஸ்ரீ குருப்பியோ நம. ஸ்ரீ வாதிராஜ சுவாமிகளு ரசிச்சிருவந்த அநேக ஸ்தோத்திரகளிவே அவுகளில் ஒந்தாதந்த ஸ்ரீ கிருஷ்ணாஷ்டக அந்த பிரசித்தவாகிருவந்த பாலயாச்சித பாலயாச்சித அந்த இருவந்த ஒரு ஸ்தோத்திரக்கே ஸ்தூலவாத ஒரு அர்த்தவன்னு கிரகணமாடி அது ஓதுவாக அது ஏன் அர்த்த இது அந்த அதர அர்த்த சிந்தனை மாடி ஓதிதரே இது இன்னும் ஆனந்ததாயகவாகிருத்தே பகவந்த இன்னும் பிரசன்னனாகத்தானே அன்னுவ ஒரு உத்தேசதிந்த ஒரு இது ஒரு சிக்க பிரயத்ன இது ஹீகே சுரு ஆகத்தே. பாலயாச்சுத பாலயாஜித பாலய கமலாலய லீலயா த்ருத பூதராம்புரு ஹோதர ஸ்வஜனோதர. இது பகவந்தன பிரார்த்தனை மாடுவந்தது. பாலய அந்த நன்ன பாலிசு பாலிசு ரக்ஷணை மாடு காப்பாடு நானு நின்ன ಹತೋಟಿಯಲ್ಲಿ ನಿನ್ನ ವಶದಲ್ಲಿದ್ದೀನಿ, ನಿನ್ನ ರಕ್ಷಣೆ ಬೇಕು, ಬೇರೆ ಯಾರೂ ಗತಿ ಇಲ್ಲ, ನೀನೇ ಸರ್ವರಕ್ಷಕ, ನನ್ನನ್ನು ಕಾಪಾಡುವ ಭಾರ ನಿನ್ನದೇ, ಆದ್ದರಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನ್ನನ್ನು ಪಾಲನೆ ಮಾಡು. ಪಾಲಯ ಅಚ್ಯುತ ಅಂಥೇಳಿ, ಅಚ್ಯುತ ಅಂದರೆ ಚ್ಯುತಿ ಇಲ್ಲದವನು, ನಾಶ ಇಲ್ಲದವನು, ಒನ್ ಹೂ ಇಸ್ ರಿಪ್ಲೇಸಬಲ್. ಅಚ್ಯುತ ಶಬ್ದ ಭಗವಂತನನ್ನು ಮಾತ್ರ ಅಚ್ಯುತ ಅಂತ ಕರಿಬಹುದು, ಇನ್ನೂ ಬೇರೆ ಯಾರನ್ನು ಅಚ್ಯುತ. ಯಾಕಂದರೆ ಈಗ ಬ್ರಹ್ಮ ಆಗಲಿ ರುದ್ರ ಆಗಲಿ ಅವರೆಲ್ಲರೂ ಪದವಿಗಳಿರುವಂಥವರು, ಅವರಿಗೆ ಚ್ಯುತಿ ಇದೆ. ಚ್ಯುತಿ ಇಲ್ಲದವನು ಭಗವಂತ ಒಬ್ಬನೇ, ಅವನೊಬ್ಬನೇ. ಅದು ನಾರಾಯಣ ಅನ್ನುವುದು ಅದು ಪದವಿಯಲ್ಲ, ಅದು ಭಗವಂತ ಸರ್ವೋತ್ತಮನಾದ ಸರ್ವೋತ್ಕೃಷ್ಟನಾದ ಸರ್ವಸ್ವತಂತ್ರನಾದ ಭಗವಂತ ಒಬ್ಬನೇ. ಅವನು ಅಚ್ಯುತ ಶಬ್ದವಾಚ್ಯನಾಗಿದ್ದಾನೆ, ಚ್ಯುತಿ ಇಲ್ಲದವನಾದ್ದರಿಂದ ಅವನೊಬ್ಬನೇ ಅಚ್ಯುತ, ಚ್ಯುತಿ ಇಲ್ಲದವನು. ಅಂದರೆ ದೇಶತಃ ನಾಶ ಇಲ್ಲ, ಕಾಲತಃ ನಾಶ ಇಲ್ಲ, ಯಾವ ವಿಧವಾದ ನಾಶವೂ ಇಲ್ಲ. ಅಷ್ಟೇ ಅಲ್ಲದೆ ಸರ್ವವ್ಯಾಪ್ತನಾಗಿದ್ದಾನೆ, ಸರ್ವ ಸ್ಥಳಗಳಲ್ಲಿದ್ದಾನೆ, ಯಾರು ಅವನನ್ನು ಏನು ಮಾಡಲಾರರು, ಯಾರು ಅವನನ್ನು ಆ ಸ್ಥಾನ ಭ್ರಂಶ ಅಲ್ಲಿ ಅಲ್ಲಿಂದ ತೆಗೆದು ತಾವ ಆ ಜಾಗ ಅಲ್ಲಿ ಹೋಗುವುದನ್ನೋದು ಪ್ರಸಕ್ತಿ ಇಲ್ಲವೇ ಇಲ್ಲ. ಅವನ ಹತೋಟಿಯಲ್ಲಿಯೇ ಎಲ್ಲರಿದ್ದಾರೆ, ಅವನ ವಶದಲ್ಲಿಯೇ ಎಲ್ಲರಿದ್ದಾರೆ. ಆದ್ದರಿಂದ ಅವನು ಅಚ್ಯುತ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ. ಅದರಿಂದ ಪಾಲಯ ಅಚ್ಯುತ, ಅಚ್ಯುತ ನನ್ನ ಪಾಲನೆ ಮಾಡು. ಪಾಲಯ ಅಜಿತ, ಅಜಿತ ಅಂದರೆ ಅವನನ್ನು ಗೆಲ್ಲುವವರು ಯಾರೂ ಇಲ್ಲ, ಯಾ ಸೋಲು ಇಲ್ಲದವನು, ಎಲ್ಲರನ್ನೂ ಅವನು ಗೆದ್ದಿದ್ದಾನೆ, ಅವನು ಯಾರೂ ಗೆಲ್ಲುವುದಿಲ್ಲ. ಆದ್ದರಿಂದ ಅವನು ಅಜಿತ ಅಂದರೆ ಗೆಲ್ಲಲಸಾಧ್ಯವಾದವನು, ಯಾರು ಅವನನ್ನು ಗೆಲ್ಲಲಾರರು ಅಂತ ಅವನು. ಆದ್ದರಿಂದ ಅವನು ಅಜಿತ ಶಬ್ದವಾಚಿನಾಗಿದ್ದಾನೆ. ಅಜಿತ ನಾಮಕನಾದ ಪರಮಾತ್ಮನೇ ನೀನು ಪಾಲಯ, ಪಾಲನೆ ಮಾಡು. ಅಜಿತ ಅಂದರೆ ಭಗವಂತನ ಅನೇಕ ರೂಪಗಳಲ್ಲಿ ನಮಗೆ ನೆನಪಿಗೆ ಬರುವಂತಹದ್ದು. ಅಜಿತ ನಾಮಕನಾಗಿ ಭಗವಂತ ಸಮುದ್ರ ಮಥನ ಸಮಯದಲ್ಲಿ, ಕ್ಷೀರಸಾಗರ ಮಥನ ಸಮಯದಲ್ಲಿ, ಪ್ರತಿ ಒಂದು ದೇವತೆ ಒಳಗೂ ಪ್ರತಿ ಒಂದು ದೈತ್ಯರ ಒಳಗೂ ತಾನು ಅಜಿತ ನಾಮಕನಾಗಿ ಅವರ ಒಳಗೆ ನಿಂತು ಅವರು ಶಕ್ತಿ ಕುಗ್ಗುತ್ತಾ ಇದ್ದರೆ ಅವರಿಗೆ ಶಕ್ತಿಯನ್ನು ತುಂಬಿ ಅವರ ಮೂಲಕವಾಗಿ ಸಮುದ್ರ ಮಥನವನ್ನು ಮಾಡಿಸ್ತಾನೆ. ಆದ್ದರಿಂದ ಅಜಿತ ನಾಮಕನಾಗಿ ಪ್ರತಿಯೊಬ್ಬರಲ್ಲಿಯೂ ವ್ಯಾಪ್ತನಾಗಿ ಅಜಿತ ನಾಮನಕ್ಕನಾಗಿ ಭಗವಂತ ವಾಸುಕಿಯಲ್ಲಿಯೂ ನಿಲ್ಲುತ್ತಾನೆ, ಮಂದ್ರ ಪರ್ವತದಲ್ಲಿ ನಿಲ್ಲುತ್ತಾನೆ. ಹೀಗೆ ಎಲ್ಲ ಕಡೆ ತಾನು ತುಂಬಿ ಎಲ್ಲರಿಂದಲೂ ಆ ಸಮುದ್ರ ಮಥನ ಕಾರ್ಯವನ್ನು ಮಾಡಿಸ್ತಾನೆ. ಅಂತಹ ಅಜಿತ ನಾಮಕ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಅಂತಹ ಅಜಿತನಾದ ಪರಮಾತ್ಮನೇ ನನ್ನ ಪಾಲನೆಯನ್ನು ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಪಾಲಯ ಅಜಿತ, ಪಾಲಯ ಕಮಲಾಲಯ, ಪಾಲಯ ಕಮಲಾಲಯ ಪಾಲನೆ ಮಾಡು. ಕಮಲಾಲಯ ಅಂತ ಹೇಳಿದರೆ ಅವನು ಕಮಲದಲ್ಲಿದ್ದಾನೆ ಅಂತವನು, ಇಲ್ಲ ಕಮಲ ಅವನಲ್ಲಿದೆ, ಕಮಲಕ್ಕೆ ಆಲಯನಾದವನು. ಅಂದರೆ ನಾಭಿಕಮಲ ಭಗವಂತನ ನಾಭಿಯಿಂದ ಹೊರಟು ಬಂತು, ಆದ್ದರಿಂದ ನಾಭಿಕಮಲಕ್ಕೆ ಅವನು ಆಲಯ ನಿವಾಸ ಸ್ಥಾನವಾಗಿದ್ದಾನೆ ಒಂದರ್ಥ. ಇಲ್ಲ ಕಮಲಾಲಯ, ಕಮಲ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯಲ್ಲಿ ನೆಲೆಸಿದ್ದಾನೆ ಆದ್ದರಿಂದ ಅವನು ಕಮಲಾಲಯ. ಇಲ್ಲ ಲಕ್ಷ್ಮೀದೇವಿ ಅವನಲ್ಲಿ ನೆಲೆಸಿದ್ದಾಳೆ ಆದ್ದರಿಂದಲೂ ಕಮಲಾಲಯ. ಕಮಲಗೆ ಲಕ್ಷ್ಮೀದೇವಿಗೆ ಆಲಯ ನಿವಾಸ ಸ್ಥಾನವಾದವನು, ಇಲ್ಲ ಕಮಲ ದೇವಿಯಲ್ಲಿ ತಾನು ನೆಲೆಸಿದ್ದಾನೆ ಆದ್ದರಿಂದಲೂ ಕಮಲಾಲಯ. ಹೀಗೆ ಕಮಲ ಅನ್ನುವ ಶಬ್ದ ಲಕ್ಷ್ಮೀದೇವಿಗೆ ಹಾಕ್ಕೊಂಡು ಹಾಕೋಬೋದು. ಇಂತಹ ಕಮಲಾಲಯನಾದ, ಇಲ್ಲ ಕಮಲಾಲಯ ಅಂದರೆ ಕಮಲ ನಿವಾಸ ಸ್ಥಾನವಾಗಿರುವಂತಹ ಚತುರ್ಮುಖ ಬ್ರಹ್ಮನಿಂದ
ಚತುರ್ಮುಖ ಬ್ರಹ್ಮದೇವರಿಂದ ಉಪಾಸ್ಯನಾದವನು. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರ ಉಪಾಸ್ಯ ಮೂರ್ತಿ ಅನ್ನುವ ಒಂದು ವಿಶೇಷ ಅರ್ಥವನ್ನು ಕೂಡ ನಾವು ತಗೋಬೋದು. ಕಮಲಾಲಯ ಅನ್ನೋದು ಬಹುವ್ರೀಹಿ, ಕಮಲ ಆಲಯ, ಕಮಲವನ್ನು ಆಲಯವಾಗಿ ಉಳ್ಳಂತಹ ಚತುರ್ಮುಖ ಬ್ರಹ್ಮದೇವರು ಉಳ್ಳವನು, ಉಳ್ಳವನು ಅಂತ. ಚತುರ್ಮುಖ ಬ್ರಹ್ಮ ಅಸ್ಯ ಅಸ್ತಿ, ಇವನದೇ ಚತುರ್ಮುಖ ಬ್ರಹ್ಮ ಆಗಿದ್ದಾನೆ ಅಂದರೆ ಇವನ ಸೇವಕನಾಗಿದ್ದಾನೆ, ಇವನ ಉಪಾಸಕ, ಪರಮಾತ್ಮನ ಉಪಾಸಕನಾಗಿದ್ದಾನೆ ಚತುರ್ಮುಖ ಬ್ರಹ್ಮದೇವರಾದ್ದರಿಂದ ಕಮಲಾಲಯ ಅಂಥೇಳಿ ಒಂದು ವಿಶೇಷವಾದ ಅರ್ಥವನ್ನು ಕೂಡ ನಾವು ನೋಡಬಹುದು. ಅವನು ಇನ್ನೂ ಹೇಗೆ ಭಗವಂತ ಇದ್ದಾನೆ ಅಂತ ಹೇಳಿದರೆ, ಲೀಲೆಯ ಧೃತ ಭೂಧರ ಅಂಬುರುಹ ಉದರ ಸ್ವಜನ ಉದರ ಅಂಥೇಳಿ. ಲೀಲೆಯ ಧೃತ ಭೂಧರ ಅಂದರೆ ಭೂಧರ, ಭೂಮಿಯನ್ನು ಧಾರಣೆ ಮಾಡುವುದು ಅಂದರೆ ಭೂಧರ ಅಂದರೆ ಧರಣಿಧರ, ಭೂಧರ ಅನ್ನೋದು ಪರ್ವತಗಳಿಗೆ, ಪರ್ವತಗಳು ಭೂಮಿಯನ್ನು ಧಾರಣೆ ಮಾಡ್ತಾ ಇದೆ ಅಂತ. ಏನು ಹೇಗೆ ಪರ್ವತಗಳು ಎಲ್ಲಿ ಭೂಮಿ ಪರ್ವತವನ್ನು ಧಾರಣೆ ಮಾಡುತ್ತೆ, ಪರ್ವತ ಭೂಮಿಯನ್ನು ಧಾರಣೆ ಮಾಡುವುದು ಹೇಗಾಗತ್ತೆ ಅಂತ ಹೇಳಿದರೆ, ಆ ಭೂಮಿಯಲ್ಲಿ ಆ ಒಂದು ಬ್ಯಾಲೆನ್ಸಿಂಗ್ ಫೋರ್ಸ್ ಪರ್ವತಗಳ ಮೂಲಕವಾಗಿ ಉಂಟಾಗುತ್ತೆ ಅಂಥೇಳಿ. ಆ ವಿಧವಾಗಿ ಭೂಮಿಯ ಆ ಬ್ಯಾಲೆನ್ಸಿಂಗ್ ಮಾಡುವುದರ ಮೂಲಕವಾಗಿ ಭೂಧರಗಳು, ಅವು ಪರ್ವತಗಳು ಭೂಮಿಯನ್ನು ಧಾರಣೆ ಮಾಡಿದಂತೆ ಅಂಥೇಳಿ. ಸೊ ಇಲ್ಲ, ಆ ಭೂಮಿ ಯಾವುದಕ್ಕೆ ಯಾವುದನ್ನು ಧಾರಣೆ ಮಾಡ್ತಾ ಇದ್ದೋ ಅವು ಭೂಧರಗಳು, ಪರ್ವತಗಳಂತೇಳಿ. ಒಟ್ಟಾರೆ ಭೂಧರ ಅಂದರೆ ಪರ್ವತ, ಲೀಲೆಯ ಧೃತ ಅಂದರೆ ಧಾರಣೆ ಮಾಡಿದವನು, ಲೀಲೆಯ ಧೃತ ಭೂಧರ ಅಂತೆ. ಭಗವಂತ ಲೀಲೆಯಿಂದ ಪರ್ವತವನ್ನು ಧಾರಣೆ ಮಾಡಿದ, ಇದು ಎರಡು ರೂ ವಿಧವಾಗಿ ನಾವು ತಗೋಬೋದು. ಒಂದು ಗೋವರ್ಧನಗಿರಿಯನ್ನು ಧಾರಣೆ ಮಾಡಿದ, ಸೊ ಗೋವರ್ಧನೋದ್ಧಾರ ಅನ್ನುವ ಅರ್ಥದಲ್ಲಿ ಧೃತ ಭೂಧರನಾಗಿದ್ದಾನೆ. ಇಲ್ಲ, ಸಮುದ್ರ ಮಥನ ಸಮಯದಲ್ಲಿ ಕೂರ್ಮಾವತಾರದಿಂದ ಇದ್ದು ಮಂದರ ಪರ್ವತವನ್ನು ಧಾರಣೆ ಮಾಡಿದ, ಆದ್ದರಿಂದಲೂ ಮಂದರ ಅನ್ನುವ ಭೂಧರವನ್ನು, ಪರ್ವತವನ್ನು ಧಾರಣೆ ಮಾಡಿದ್ದಾನಾದ್ದರಿಂದ ಲೀಲೆಯಿಂದ ಅತಿ ಸುಲಭವಾಗಿ ಯಾವ ಪ್ರಯಾಸವೂ ಇಲ್ಲದೆ ಧರಿಸಲ್ಪಟ್ಟಂತಹ ಪರ್ವತ ಉಳ್ಳವನು. ಧೃತ ಭೂಧರ ಅಂತ ಹೇಳಿದರೆ ಧರಿಸಲ್ಪಟ್ಟ ಪರ್ವತ ಉಳ್ಳವನು ಅಂತ ಅರ್ಥ ಮಾಡಿದಾಗ, ಭಗವಂತ ಎರಡು ವಿಧವಾಗಿ ಎರಡು ಸಂದರ್ಭಗಳಲ್ಲಿ ಮಂದರ ಪರ್ವತ, ಗೋವರ್ಧನ ಪರ್ವತ ಎರಡನ್ನು ಧಾರಣೆ ಮಾಡಿದ. ಎರಡು ಅವತಾರಗಳಲ್ಲಿ ಗೋವರ್ಧನ ಪರ್ವತವನ್ನು ಕೃಷ್ಣಾವತಾರದಲ್ಲಿ, ಮಂದರ ಪರ್ವತವನ್ನು ಕೂರ್ಮಾವತಾರದಲ್ಲಿ ಧಾರಣೆ ಮಾಡಿದಂತಹ ಪರಮಾತ್ಮ ಈ ವಿಧವಾಗಿ ಲೀಲೆಯ ಧೃತ ಭೂಧರ. ಅದು ಒಂದು ಸಂಬೋಧನ. ಅಂಬುರುಹೋದರ, ಅಂಬುರುಹ ಅಂದರೆ ಕಮಲ, ಕಮಲೋದರ ಪದ್ಮೋದರ ಪದ್ಮನಾಭ. ಸೊ ಆ ಅರ್ಥವನ್ನು ಅಂಬುರುಹ, ಅಂಬು ಅಂದರೆ ನೀರು, ನೀರಿನಲ್ಲಿ ಹುಟ್ಟುವುದು ತಾವರೆ, ಆದ್ದರಿಂದ ತಾವರೆ ಅಂಬುರುಹವಾಗುತ್ತೆ. ಆ ತಾವರೆ ಉದರ ನಾಭಿ ಕಮಲದಲ್ಲಿ ಬಂದಿದ್ದರಿಂದ ನಾಭಿ ಕಮಲ, ಭಗವಂತನಿಗೆ ನಾಭಿಯಿಂದ ಕಮಲ ಹೊರಟು ಬಂತು. ಆದ್ದರಿಂದ ಉದರದಲ್ಲಿ ಆ ಕಮಲ ಇರುವ ಕಾರಣದಿಂದ ಅವನು ಅಂಬುರುಹ ಉದರನಾಗಿದ್ದಾನೆ, ಅಂಬುರುಹೋದರ. ಸೊ ಅವು ಎರಡು ಸೇರಿಸಿದಾಗ ಲೀಲೆಯ ಧೃತ ಭೂಧರ ಅಂಬುರುಹೋದರ ಅಂತಾಗುತ್ತೆ. ಅಲ್ಲಿ ಎರಡು ವಿಶೇಷಣಗಳು, ಲೀಲೆಯ ಧೃತ ಭೂಧರ ಅಂಬುರುಹೋದರ, ಎರಡು ವಿಶೇಷಣಗಳಿವೆ. ಅದಾದ ಮೇಲೆ ಸ್ವಜನೋದರ, ಸ್ವಜನೋದರ ಅಂದರೆ ಸ್ವಜನ, ತನ್ನ ಜನರು ಅಂದರೆ ತನ್ನ ಭಕ್ತರನ್ನು ಉದರ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾನೆ ಭಗವಂತ. ಎಲ್ಲರೂ ಸ್ವಜನರೇ ಭಗವಂತನಿಗೆ, ಈವನ್ ಭಗವಂತನ ಭಕ್ತರಾದ ಆಗದೇ ಇರುವವರು ಕೂಡ ಅವನಿಗೆ ಒಂದು ವಿಧವಾಗಿ ಸ್ವಜನರೇ. ಅಂದರೆ ಎಲ್ಲರೂ ಅವನಿಗೆ ಸಂಬಂಧಪಡ, ಅವನ ಸ್ವಜನ ಅವನ ಹತೋಟಿಯಲ್ಲಿರುವವರು. ಆದ್ದರಿಂದ ಅವರನ್ನು ಕೂಡ ಎಲ್ಲರನ್ನೂ ಭಗವಂತ ನಿತ್ಯ ಸಂಸಾರಿಗಳನ್ನಾಗಲಿ, ತಾಮಸಿಕ ಜೀವನಾಗಲಿ, ಸಾತ್ವಿಕ ಜೀವರನ್ನು ಎಲ್ಲರನ್ನೂ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಆದ್ದರಿಂದ ಎಲ್ಲ ಜನರನ್ನು, ಸ್ವಜನರು ಅಂದರೆ ನಿಜವಾಗಿ ಅವನ ಜನರು ಎಲ್ಲರೂ ಅವನಿಗೆ ಹತೋಟಿಯಲ್ಲಿದ್ದವರು ಅಂತ ಅರ್ಥ ಮಾಡಿದರೆ ಎಲ್ಲ ವಿಧವಾದ ಜನರು, ಇಲ್ಲ ಅವನ ಭಕ್ತರು ಅಂತ ಅರ್ಥ ಮಾಡಿದರೆ ಸ್ವಜನರು, ತನ್ನ ಭಕ್ತರನ್ನು ಉದರದಲ್ಲಿ ಇಟ್ಟುಕೊಂಡಿದ್ದಾನೆ, ತನ್ನ ಭಕ್ತರನ್ನು ಕಾಪಾಡ್ತಾ ಜೋಪಾನವಾಗಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಸೊ ತನ್ನ ಭಕ್ತರು ಅಂತ ಅರ್ಥ ಮಾಡಿದಾಗ ತನ್ನ ಭಕ್ತರನ್ನು ತನ್ನ ಹೊಟ್ಟೆಯಲ್ಲಿ ಜೋಪಾನವಾಗಿ ಇಟ್ಟುಕೊಂಡಿದ್ದಾನೆ ಸ್ವಜನೋದರ. ಎಲ್ಲ ವಿಧವಾದ ಜನರಂತ ಮಾಡಿದಾಗ ಎಲ್ಲ ಜನರನ್ನು ಕೂಡ, ಸಾತ್ವಿಕ ರಾಜಕ ತಾಮಸಿಕ ಜೀವರೆಲ್ಲರನ್ನೂ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಆದ್ದರಿಂದ ಸ್ವಜನೋದರ, ಇಂತಹ ಸ್ವಜನೋದರ ಅಂತ ಇವೆಲ್ಲ ಸಂಬೋಧನ. ಅಂತಹ ಸ್ವಜನೋದರನಾದ ಭಗವಂತನೇ ಪಾಲಯ, ನನ್ನ ಪಾಲನೆಯನ್ನು ಮಾಡು ಅಂಥೇಳಿ. ಇಲ್ಲಿ ಈ ಕೃಷ್ಣಾಷ್ಟಕದಲ್ಲಿ ಮುಖ್ಯವಾಗಿ ದ್ವಾರಕಾ ನಗರದಲ್ಲಿ, ದ್ವಾರಕೆಯಲ್ಲಿ ನೆಲೆಸಿದ್ದ ಶ್ರೀಕೃಷ್ಣನ ರೂಪ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ದ್ವಾರಕಾಪುರವಾಸನಾದ, ದ್ವಾರಕಾಧಿವಾಸನಾದ ಆ ಭಗವಂತ ಉಡುಪಿಯಲ್ಲಿ ಬಂದು ನೆಲೆಸಿದ. ಆದ್ದರಿಂದ ಉಡುಪಿಯಲ್ಲಿ ಬಂದು ನೆಲೆಸಿದ ಭಗವಂತನನ್ನು ಇಲ್ಲಿ ದ್ವಾರಕದಿಂದ ಬಂದು ಉಡುಪಿಯಲ್ಲಿ ನೆಲೆಸಿದ ಭಗವಂತನನ್ನು ಸ್ಮರಣೆ ಮಾಡ್ತಾ ಉಡುಪಿ ನಗರದಲ್ಲಿ ನೆಲೆಸಿದ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆದ್ದರಿಂದ ಇದರಲ್ಲಿ ಒಂದೊಂದರಲ್ಲಿ ಕೂಡ ರೂಪ್ಯಪೀಠ ಕೃತಾಲಯಂ ಅಂತ ಕರೆದಿದ್ದಾರೆ. ರೂಪ್ಯಪೀಠ ಕೃತಾಲಯಂ ಅಂತ ಹೇಳಿದರೆ ರೂಪ್ಯಪೀಠ ಇಲ್ಲ ರೌಪ್ಯಪೀಠ ಅನ್ನುವ ಶಬ್ದ ಉಡುಪಿ ನಗರಕ್ಕೆ, ಯಾಕಂದರೆ ಅಲ್ಲಿ ಒಂದು ಕಥೆ ಇದೆ ಪ್ರಸಿದ್ಧವಾಗಿರುವಂಥದ್ದು. ಆ ನಗರದಲ್ಲಿ ಭೂಮಿಯನ್ನು ಒಳಗೆ ಇದ್ದರೆ ಅಲ್ಲಿ ರಜತ ಬೆಳ್ಳಿಯನ್ನು
ಭೂ ಗರ್ಭದಲ್ಲಿ ಅಂದರೆ ಭೂಮಿಯಲ್ಲಿ ಇದು ಹೂತು ಹಾಕಿ ಅಲ್ಲಿ ಆ ಈ ನಗರವನ್ನು ಉಡುಪಿ ನಗರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ಕತೆ ಬರುತ್ತೆ. ಆದ್ದರಿಂದ ಈ ಸ್ಥಳಕ್ಕೆ ಉಡುಪಿ ನಗರಕ್ಕೆ ರೂಪ್ಯ ಪೀಠ ಕೃತಾಲಯ ಅಂತ ಹೆಸರು. ರೂಪ್ಯ ಪೀಠ ಅಂದರೆ ರೂಪ್ಯ ಅಂದರೆ ಬೆಳ್ಳಿ, ರೂಪ್ಯ ಪೀಠ ಬೆಳ್ಳಿಯ ಪೀಠ, ಅದನ್ನು ಆಲಯ ಅದನ್ನು ಒಳಗೆ ಭೂಮಿಯಲ್ಲಿ ಇದ್ದು ಅದನ್ನು ಆಲಯವಾಗಿ ಮಾಡಿಕೊಂಡಿರುವಂತಹ ಸ್ಥಳವಾಗಿರುವುದರಿಂದ ಉಡುಪಿ ನಗರಕ್ಕೆ ರೂಪ್ಯ ಪೀಠ ಕೃತಾಲಯ ಆ ರೌಪ್ಯ ಪೀಠ ಕೃತಾಲಯ ಅಂತ ಕರೀತಾರೆ. ಆದ್ದರಿಂದ ಆ ರೌಪ್ಯ ಪೀಠ ಅನ್ನೋದು ರೂಪ್ಯಪೀಠ ನಗರ ಈಸ್ ಉಡುಪಿ ನಗರ, ಅದನ್ನು ಕೃತ ಮಾಡಲ್ಪಟ್ಟಂತಹ ಆಲಯ ಅಂದರೆ ನಿವಾಸ ಸ್ಥಾನವಾಗಿ ಈ ಉಡುಪಿ ನಗರವನ್ನು ನಿವಾಸ ಸ್ಥಾನವಾಗಿ ಮಾಡಿಕೊಂಡಿರುವಂತಹ ಭಗವಂತ ಅನ್ನುವ ಅರ್ಥದಲ್ಲಿ ರೂಪ್ಯಪೀಠ ಕೃತಾಲಯಂ ಭಗವಂತ. ಯಾರಿಂದಾದರೆ ಏನ ರೂಪ್ಯಪೀಠ ನಗರ ಆಲಯಂ ಕೃತ ಸಹ ರೌಪ್ಯಪೀಠ ಕೃತಾಲಯ. ಸೊ ಆದ್ದರಿಂದ ಭಗವಂತ ಈ ಉಡುಪಿ ನಗರವನ್ನು ತನ್ನ ಪೀಠೆಯಾಗಿ ಮಾಡಿಕೊಂಡಿದ್ದಾನಾದ್ದರಿಂದ ಈ ಉಡುಪಿ ಪಟ್ಟಣವೇ ಆಲಯ ನಿವಾಸ ಸ್ಥಾನವಾಗಿ ಯಾರಿಂದ ಯಾರು ಮಾಡಿಕೊಂಡಿದ್ದಾರೋ ಅವನು, ಆದ್ದರಿಂದ ಶ್ರೀಕೃಷ್ಣನಿಗೆ ರೌಪ್ಯಪೀಠ ಕೃತಾಲಯ ಅಂತ ಕರೀತಾರೆ. ಅಂತಹ ರೌಪ್ಯಪೀಠ ಕೃತಾಲಯನಾದದ್ದು ಅಂದರೆ ರೌಪ್ಯಪೀಠವನ್ನು ಆಲಯ ನಿವಾಸ ಸ್ಥಾನವಾಗಿ ಮಾಡಿಕೊಂಡಿರುವಂತಹ ಆ ಹರಿ ನಾರಾಯಣ ಶ್ರೀಕೃಷ್ಣ ಪರಮಾತ್ಮನನ್ನು ಹರಿ ಅಂತ ಅವನಿಗೆ ಹೆಸರು. ಶ್ರೀಕೃಷ್ಣನಿಗೆ ಹರಿ, ಅವನು ಎಲ್ಲರ ಪಾಪಗಳನ್ನು ಹರಿಸುತ್ತಾನೆ, ನಮ್ಮ ಸಂಸಾರ ಬಂಧವನ್ನು ಹರಿಸುತ್ತಾನೆ. ಹರಣ ಮಾಡುವುದಂದರೆ ಅದನ್ನು ತೆಗೆದುಹಾಕುವುದು, ಎಲ್ಲವನ್ನು ನಮ್ಮ ಪಾಪಗಳನ್ನು ನಿರ್ಮೂಲನೆ ಮಾಡಿ ನಮ್ಮ ಸಂಸಾರವನ್ನು ನಿಲ್ಲಿಸಿ ಬಂಧನವನ್ನು ತೆಗೆದು ಮೋಕ್ಷವನ್ನು ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಹರಿ ಅಂತ ಹೆಸರು. ಅಂತಹ ಹರಿಯನ್ನು ನಾವು ಇಲ್ಲಿ ಮಾಡಬೇಕು, ಸ್ತೋತ್ರ ಮಾಡಬೇಕು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮಧ್ವಮಾನಸ ಪದ್ಮಭಾನು ಸಮಂ ಸ್ಮರ ಪ್ರತಿಮಂ ಸ್ಮರ ಸ್ನಿಗ್ಧ ನಿರ್ಮಲ ಶೀತಕಾಂತಿ ಲಸನ್ಮುಖಂ ಕರುಣೋನ್ಮುಖಂ ಹೃದಯ ಕಂಬು ಸಮಾನ ಕಂಧರ ಮಕ್ಷಯಂ ದುರಿತಕ್ಷಯಂ ಸ್ನಿಗ್ಧ ಸಂಸ್ತುತ ರೂಪ್ಯಪೀಠ ಕುತಾಲಯಂ ಹರಿಮಾಲಯಂ ಅಂಥೇಳಿ ಇಲ್ಲಿ ಮಧ್ವಾಚಾರ್ಯರ ಮಾನಸ ಮನಸ್ಸೆನ್ನುವ ಪದ್ಮ ತಾವರೆಗೆ ಭಾನು ಸಮಂ ಸೂರ್ಯನಂತೆ ಸಮಾನವಾಗಿ ಇರುವವನೇ ಅಂಥೇಳಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದ ಅಂಥ ಶ್ರೀಕೃಷ್ಣನನ್ನು ಅಂಥೇಳಿ ದ್ವಿತೀಯ ವಿಭಕ್ತಿಯಲ್ಲಿದೆ ಇದು. ಮಧ್ವಾಚಾರ್ಯರ ಮನಸ್ಸನ್ನುವ ಪದ್ಮ, ಪದ್ಮ ಅರಳತ್ತೆ, ಸೂರ್ಯನ ನೋಡಿದರೆ ಪದ್ಮ ಅರಳತ್ತೆ, ಭಗವಂತನ ನೋಡಿದರೆ ಭಗವಂತನ ದರ್ಶನದಿಂದ ಮಧ್ವಾಚಾರ್ಯರ ಮನಸ್ಸು ಅರಳತ್ತೆ. ಆದ್ದರಿಂದ ಮಧ್ವಾಚಾರ್ಯರ ಮನಸ್ಸಿಗೆ ಸೂರ್ಯನಂತೆ ಭಗವಂತ ಇದ್ದಾನೆ, ಅವನು ಅರಳುವಂತೆ ಮಾಡ್ತಾನೆ ಮಧ್ವಾಚಾರ್ಯರ ಮನಸ್ಸನ್ನು. ಆದ ಕಾರಣದಿಂದ ಮಧ್ವಮಾನಸ ಪದ್ಮಭಾನು ಸಮಂ ಅಂಥೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯರ ಮನಸ್ಸನ್ನುವ ಪದ್ಮಕ್ಕೆ ಸೂರ್ಯನಂತೆ ಇರುವ ಪರಮಾತ್ಮ ಶ್ರೀಕೃಷ್ಣನನ್ನು ಅಂತೇಳಿ ಹೇಳ್ತಾ ಇದ್ದಾರೆ. ಅಂತಹ ಶ್ರೀಕೃಷ್ಣನ ಏನು ಮಾಡಬೇಕು, ಸ್ಮರಣೆ ಮಾಡು, ಆ ಶ್ರೀಕೃಷ್ಣ ಸ್ಮರಣೆಯನ್ನು ಮಾಡು, ಶ್ರೀಕೃಷ್ಣನನ್ನು ಸ್ಮರಿಸು, ಸ್ಮರಿಸು ಅವನು ಅಂದ ಒಂದರ್ಥ ಇಲ್ಲ. ಇಲ್ಲಿ ಇನ್ನೊಂದು ಸ್ಮರ ಪ್ರತಿಮಂ ಅಂಥೇಳಿ, ಸ್ಮರ ಅಂಥೇಳಿದರೆ ಸ್ಮರ ಪ್ರತಿಮಂ ಬೇರೆ ಬೇರೆ ಶಬ್ದವಾಗಿ ತಗೊಂಡು ಸ್ಮರ ಅವನನ್ನು ಸ್ಮರಿಸು, ಪ್ರತಿಮಂ ಸ್ಮರ ಪ್ರತಿಮ ಅವನು ಬಿಂಬರೂಪ, ಎಲ್ಲರ ಪ್ರತಿಮೆಯನ್ನು ಅವನಾಗಿದ್ದಾನೆ, ಆದ್ದರಿಂದ ಬಿಂಬರೂಪನಾದ ಅವನನ್ನು ಸ್ಮರ ಸ್ಮರಿಸು ಅಂಥೇಳಿ. ಇಲ್ಲ ಸ್ಮರ ಪ್ರತಿಮಂ ಸ್ಮರ, ಸ್ಮರ ಸ್ಮರ ಅನ್ನೋದು ಎರಡು ಸಾರಿ ತಗೊಂಡು ಸ್ಮರ ಸ್ಮರಿಸು ಸ್ಮರಿಸು ಅಂತ, ಇಲ್ಲ ಸ್ಮರ ಪ್ರತಿಮಂ ಸ್ಮರ. ಸ್ಮರ ಅಂದರೆ ಮನ್ಮಥ, ಮನ್ಮಥ ಸದೃಶನಾದ, ಇದು ತುಚ್ಛೋಪಮ. ಮನ್ಮಥನಿಗಿಂತ ಕೋಟಿ ಮನ್ಮಥ ಲಾವಣ್ಯ ಅಂತಲೂ ಕರೀತಾರೆ ಭಗವಂತ, ಅವನು ಅನಂತ ಮನ್ಮಥರ ಲಾವಣ್ಯಕ್ಕಿಂತಲೂ ಮೀರಿದವನು. ಮನ್ಮಥನ ಲಾವಣ್ಯ ಅದು ಲಿಮಿಟೆಡ್, ಭಗವಂತನ ಸೌಂದರ್ಯ ಅನ್ಲಿಮಿಟೆಡ್. ಆದ್ದರಿಂದ ಅವನು ಸ್ಮರ ಪ್ರತಿಮ, ಸ್ಮರನಂತೆ ಮನ್ಮಥನಂತೆ ಇದ್ದಾನೆ ಅಂತ ಹೇಳಿದಾಗ ಬೇರೆ ಹೋಲಿಸ್ಲಿಕ್ಕೆ ಯಾರು ಸಿಗ್ತಾ ಇಲ್ಲ. ಮನ್ಮಥ ಸಿಕ್ಕಿದ್ದಾನೆ, ಅವನು ಸುಂದರ, ಆದ್ದರಿಂದ ಮನ್ಮಥನಂತೆ ಸುಂದರನಾದವನು ಅಂತ ನಾವು ಹೇಳುವುದು ಅದು ತುಚ್ಛೋಪಮ. ಅದರಿಂದ ಅವನು ಆ ಮನ್ಮಥನಿಗಿಂತ ಎಷ್ಟೋ ಸೌಂದರ್ಯವಂತನಾದರೂ ನಾವು ಒಂದು ಹೋಳಿಕೆಗೆ ಒಂದು ಹೇಳಬೇಕಾದ್ದರಿಂದ ಮನ್ಮಥನಂತೆ ಇರುವವನೇ ಅಂಥೇಳಿ. ಸೊ ನಿಜವಾಗಿ ಮನ್ಮಥನಕ್ಕಿಂತ ಅತ್ಯಂತ ಸುಂದರನಾದ ಭಗವಂತ ಅವನು ಸ್ಮರ ಪ್ರತಿಮಂ, ಮನ್ಮಥನ ಸದೃಶನಾದವನೇ, ನಿಜವಾಗಿ ಮನ್ಮಥನ ಮೀರಿದವನೇ ಅಂಥೇಳಿ. ಅಂತಹ ಪರಮಾತ್ಮನನ್ನು ಸ್ಮರಣೆ ಮಾಡು, ಸ್ಮರ ಪ್ರತಿಮಂ ಸ್ಮರ, ಸ್ಮರನಂತೆ ಮನ್ಮಥ ಸಮಾನನಾದ ಮನ್ಮಥನಕ್ಕಿಂತಲೂ ಉತ್ಕೃಷ್ಟನಾದ ಆ ಭಗವಂತನನ್ನು ಸ್ಮರ ಸ್ಮರಿಸು ಅಂಥೇಳಿ, ಸ್ಮರಣೆ ಮಾಡು ಅಂಥೇಳಿ. ಅದಾದ ಮೇಲೆ ಸ್ನಿಗ್ಧ ನಿರ್ಮಲ ಶೀತ ಕಾಂತಿ ಲಸನ್ಮುಖಂ ಕರುಣೋನ್ಮುಖಂ, ಭಗವಂತನ ಮುಖ ಹೇಗಿದೆ ಅಂಥೇಳಿದರೆ ಸ್ನಿಗ್ಧ, ಸ್ನಿಗ್ಧ ಅಂದರೆ ಸ್ವಚ್ಛವಾಗಿರುವಂತಹ, ಪ್ಯೂರ್ ಅಂತೀವಲ್ಲ ಸ್ವಚ್ಛವಾಗಿರುವಂತಹ. ಅದಾದ ಮೇಲೆ ನಿರ್ಮಲ, ಮಲವಿಲ್ಲದ ಅಂದರೆ ಮಾಲಿನ್ಯವಿಲ್ಲ. ಸೊ ಸ್ನಿಗ್ಧ ಸ್ಫಟಿಕದಂತೆ ಇದೆ,
ಮತ್ತು ಯಾವ ಮಚ್ಚೆ ಇಲ್ಲ, ಮಲವಿಲ್ಲ, ಇಂಪ್ಯೂರಿಟೀಸ್ ಇಲ್ಲ. ಸೊ ಪ್ಯೂರ್ ಅಂತ ಸುಮ್ಮನೆ ಹೇಳೋದಲ್ಲ, ಅಂದರೆ ಗುಣ ಹೇಗಾದರೆ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಅಂತ ಹೇಳಿದ್ದವೋ ಹಾಗೆ ಸ್ನಿಗ್ಧ ಅನ್ನೋದು ಗುಣವನ್ನು ಹೇಳಿದರೆ ಸ್ನಿಗ್ಧ ನಿರ್ಮಲ ಅಂದರೆ ನಿರ್ಮಲತ್ವ ದೋಷರಹಿತತ್ವವನ್ನು ಹೇಳುತ್ತೆ. ಗುಣ ಸಂಪೂರ್ಣ ದೋಷರಹಿತ, ಆದ್ದರಿಂದ ಸ್ನಿಗ್ಧ ಅನ್ನೋದು ಗುಣಪೂರ್ಣತ್ವವನ್ನು ಹೇಳಿದರೆ ನಿರ್ಮಲ ಅನ್ನೋದು ದೋಷರಹಿತತ್ವವನ್ನು ಹೇಳುತ್ತೆ. ಯಾವ ದೋಷವೂ ಇಲ್ಲ, ಗುಣದಿಂದ ತುಂಬಿರುವಂತಹ, ಸ್ವಚ್ಛವಾಗಿರುವಂತಹ, ಮಲಿನರಹಿತವಾಗಿರುವಂತಹ, ಶೀತ ಅಂದರೆ ತಣ್ಣ ತಂಪು ನಮಗೆ ಆಹ್ಲಾದವನ್ನು ಕೊಡುವಂತಹದ್ದು. ಶೀತ ಅನ್ನೋದು ತಂಪು, ಕಾಮ್ ಕ್ವೈಟ್ ನಮ್ಮನ್ನು ನಮಗೆ ಟ್ರ್ಯಾಂಕ್ವಿಲಿಟಿ ಕೊಡುವಂಥದ್ದು, ನಮ್ಮ ಮನಸ್ಸಿಗೆ ನಿರ್ಮಲತ್ವವನ್ನು ಕೊಡುವಂಥದ್ದು. ಆದ್ದರಿಂದ ಅದು ಶೀತ ತಣ್ಣಗಿರುವಂತಹ ಕಾಂತಿ ಪ್ರಕಾಶದಿಂದ ಲಸನ್ ಕೂಡಿರುವಂತಹ ಪ್ರಕಾಶದಿಂದ ಜ್ಯೋತ್ಸ್ಮಯವಾಗಿರುವಂತಹ ಜ್ಯೋತಿರ್ಮಯವಾಗಿರುವಂತಹ ಪ್ರಕಾಶದಿಂದ ತುಂಬಿರುವಂತಹ ಮುಖವುಳ್ಳವನೇ ಅಂತೇಳಿ ಲಸತ್ ಮುಖಂ ಲಸನ್ ಮುಖಂ, ಕಾಂತಿಯಿಂದ ಲಸತ್ ಪ್ರಕಾಶಿಸುವ ಮುಖಂ ಮುಖವುಳ್ಳ ಆ ಪರಮಾತ್ಮನನ್ನು ಶ್ರೀಕೃಷ್ಣನನ್ನು ಅಂತೇಳಿ ಹೇಳ್ತಾ ಇದ್ದಾರೆ. ಕರುಣೋನ್ಮುಖಂ ಕರುಣದಿಂದ ಉನ್ಮುಖನಾಗಿದ್ದಾನೆ, ಅಂದರೆ ಉನ್ಮುಖ ಅಂದರೆ ಉತ್ ಪ್ಲಸ್ ಮುಖ, ಕರುಣದಿಂದ ತುಂಬಿದ್ದಾನೆ. ಅವನ ಮುಖದಲ್ಲಿ ಕರುಣಾಭಾವ ಚೆನ್ನಾಗಿ ಉಕ್ಕಿ ಬರ್ತಾ ಇದೆ. ಆದ್ದರಿಂದ ಕರುಣದಿಂದ ಉನ್ಮುಖನಾದ, ಕರುಣದಿಂದ ತುಂಬಿರುವಂತಹ ಪರಮಾತ್ಮ ಕರುಣಾಮಯ ಅಂಥೇಳಿ, ಕರುಣಾಮಯನಾದ ಆ ಭಗವಂತನನ್ನು ಅವನಿನ್ನೂ ಹೇಗಿದ್ದಾನೆ, ಹೃದಯ ಕಂಬು ಸಮಾನ ಕಂಧರಂ. ಹೃದಯ ಅಂದರೆ ಸುಂದರವಾಗಿರುವಂಥ, ಬ್ಯೂಟಿಫುಲ್ ಹ್ಯಾಂಡ್ಸಮ್ ಅಂತ ಹೇಳಿ, ಹೃದಯವಾದ ಸುಂದರವಾದ. ಕಂಬು ಅಂದರೆ ಶಂಖ, ಯಾವಾಗಲೂ ಕುತ್ತಿಗೆಯನ್ನು ಹೊಡಿಸುವಾಗ ಕುತ್ತಿಗೆ ಇದು ವಾದಿರಾಜ ಸ್ವಾಮಿಗಳವರು ಭಗವಂತನ ಮುಖವನ್ನು ಕುತ್ತಿಗೆಯನ್ನು ಮೇಲಿನಿಂದ ಕಳಗೆ ಒಂದೊಂದು ಅವಯವವನ್ನು ವರ್ಣನೆ ಮಾಡ್ತಾ ಬಂದು, ಹೇಗಾದರೆ ಅವರು ಅವರ ಪ್ರಾತಃ ಸ್ಲೋ ಎಂದು ಇನ್ನೊಂದು ಅವರದ್ದು ಸ್ತೋತ್ರ ಹೊಂದಿದೆ, ಪ್ರಾತಃ ಕಾಲದ ಸ್ತೋತ್ರ. ಅದರಂತೆ ಪ್ರಾತಃ ಸ್ಮರಾಮಿ ವರಕುಂಡಲ ಶೋಭಿಖಂಡಂ ಶೀತಾಂಶ ಮಂಡಲ ಮುಖ ಸ್ಮರದಾತ್ಮ ಸಂಸ್ಥೆ ಅಂಥೇಳಿ ಅದನ್ನು ಒಂದು ಸ್ತೋತ್ರ ಮಾಡಿದ್ದಾರೆ. ಅದರಲ್ಲಿ ಹೇಗಾದರೆ ಮುಖದಿಂದ ಪಾದದವರೆಗೂ ವರ್ಣನೆ ಮಾಡಿಕೊಂಡು ಬರ್ತಾರೋ, ಹಾಗೆ ಈ ಸ್ತೋತ್ರದಲ್ಲಿ ಕೂಡ ಮುಖದಿಂದ ಪಾದದವರೆಗೂ ವರ್ಣನೆ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಕಂಠವನ್ನು ಮುಖವನ್ನು ಹೇಳಿದ್ದಾರೆ, ಅದಾದ ಮೇಲೆ ಕಂಠವನ್ನು ವರ್ಣನೆ ಮಾಡುವಾಗ ಆ ಕಂಠ ಕುತ್ತಿಗೆ ಹೇಗಿದೆ ಅಂದರೆ ಶಂಖದಂತೆ ಇದೆ ಅಂಥೇಳಿ. ಇದು ಶಂಖಾಕಾರವಾದ, ಇಮ್ಯಾಜಿನ್, ಶಂಖದಂತೆ ಕುತ್ತಿಗೆ ಇದೆ ಅಂತ ಹೇಳಿದರೆ, ಶಂಖಾಕಾರ ಕುತ್ತಿಗೆ ಆಕಾರದಲ್ಲಿ ಆಕಾರದಲ್ಲಿದ್ದರೆ ಇಟ್ ವೋಂಟ್ ಇವನ್ ಲುಕ್ ನೈಸ್. ಶಂಖದ ಆಕಾರದಲ್ಲಿ ಕುತ್ತಿಗೆ, ಮತ್ತು ಶಂಖದಂತೆ ಕುತ್ತಿಗೆ ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಶಂಖ ಹೇಗೆ ಸುಂದರವಾಗಿರುತ್ತೋ ಕುತ್ತಿಗೆ ಹಾಗೆ ಸುಂದರವಾಗಿದೆ ಅಂತ ಒಂದು. ಇನ್ನೊಂದು, ಶಂಖದ ಧ್ವನಿಯಂತೆ ಈ ಕುತ್ತಿಗೆಯಿಂದ ಬರುವ ಧ್ವನಿ ಕೂಡ ಬಹಳ ಗಂಭೀರವಾದ ಧ್ವನಿಯನ್ನು ಕೊಡುವಂಥದ್ದು ಅನ್ನುವ ಅರ್ಥದಲ್ಲಿಯೂ ಶಂಖ. ಸೊ ಹೀಗೆ ಧ್ವನಿಯ ಕೊಡುವುದು, ಸೌಂದರ್ಯ, ಈ ಎರಡರಲ್ಲಿ ಕೂಡ ಶಂಖದಂತೆ ಇದೆ. ಶಂಖದ ಆಕಾರವೇ ಇರಬೇಕಂತ ಇಲ್ಲ. ಸೊ ಹೀಗಿರುವಂಥದ್ದು ಹೃದಯ ಕಂಬು ಸಮಾನ ಕಂಧರಂ, ಅಂದರೆ ಸುಂದರವಾದ ಶಂಖದ ಸಮಾನವಾದಂತಹ ಕುತ್ತಿಗೆ ಉಳ್ಳವನೇ, ಉಳ್ಳ ಪರಮಾತ್ಮನನ್ನು ಅಂಥೇಳಿ ಶ್ರೀಕೃಷ್ಣನನ್ನು. ಸೊ ಹೃದಯ ಕಂಬು ಸಮಾನ ಕಂಧರಂ ಅಕ್ಷಯಂ, ಕ್ಷಯವಿಲ್ಲದವನು, ನಾಶವಿಲ್ಲದವನು, ಅವನು ಅಕ್ಷಯ. ಆದ್ದರಿಂದ ನಾಶವಿಲ್ಲದಂತಹ ಪರಮಾತ್ಮನನ್ನು ದುರಿತ ಕ್ಷಯಂ, ಪಾಪವನ್ನು ನಾಶನ ಮಾಡುವಂತಹವನು. ದುರಿತ ಕ್ಷಯಂ, ದುರಿತಗಳಂದರೆ ಪಾಪಗಳು, ಪಾಪಗಳನ್ನು ಕ್ಷೀಣಗೊಳಿಸುವವನು, ನಾಶ ಮಾಡುವವನು ಅಂತಹ ಶ್ರೀಕೃಷ್ಣನನ್ನು, ಎಲ್ಲ ದ್ವಿತೀಯ ವಿಭಕ್ತಿಯಲ್ಲಿದೆ ಎಕ್ಯುಸೇಟಿವ್ ಕೇಸ್. ಸೊ ಅಂತಹ ಶ್ರೀಕೃಷ್ಣನನ್ನು ಅವೆಲ್ಲ ಸ್ಮರ ಮುಂತ ಹೇಳಿದ್ದಾರೆ, ಅಸ್ಮರ ಅವನನ್ನು ಸ್ಮರಣೆ ಮಾಡು, ಆ ಶ್ರೀಕೃಷ್ಣನ ಸ್ಮರಣೆಯನ್ನು ಮಾಡು ಅಂಥೇಳಿ. ಸ್ನಿಗ್ಧ ಸಂಸ್ತುತ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ, ಸ್ನಿಗ್ಧ ಸಂಸ್ತುತ ರೂಪ್ಯ ಪೀಠ, ಇಲ್ಲ ಉಡುಪಿಯನ್ನು ನಿವಾಸ ಸ್ಥಾನವಾಗಿ ಮಾಡಿಕೊಂಡಿದ್ದ ಅಂತ ನೋಡಿದ್ದೀವಿ. ಆ ಉಡುಪಿ ನಗರ ಎಂಥದ್ದು, ಸ್ನಿಗ್ಧ ಸಂಸ್ತುತ, ಸ್ನಿಗ್ಧವಾಗಿದೆ ಅಂದರೆ ಇಸ್ ಪ್ಯೂರ್. ಸಂಸ್ತುತ ಅಂತ ಹೇಳಿದರೆ ಪ್ರೇಸ್ ವರ್ಧಿ, ಕಮೆಂಡ್ ವರ್ಧಿ, ಭಾ ಎಲ್ಲರ ಸ್ತೋತ್ರಕ್ಕೆ ಪಾತ್ರವಾಗಿ, ಅಂದರೆ ವೆರಿ ಪ್ರೇಸ್ ವರ್ಧಿ, ಬಹಳ ಚೆನ್ನಾಗಿದೆ, ಬಹಳ ಸ್ವಚ್ಛವಾಗಿದೆ ಅಂದರೆ ಆನಂದದಾಯಕವಾಗಿದೆ. ಭಕ್ತಿ ಸ್ವಚ್ಛತೆ ಅಂತ ಹೇಳಿದರೆ ನಾಟ್ ಜಸ್ಟ್ ಫಿಸಿಕಲ್ ಪ್ಯೂರಿಟಿ ಅಂತಲ್ಲ, ನಮ್ಮ ಭಕ್ತಿಯ ಸ್ವಚ್ಛತೆಯನ್ನು ಕೊಡುವಂತಹದ್ದು, ಭಕ್ತಿದಾಯಕವಾಗಿದೆ ಅಂತಹ ಸ್ನಿಗ್ಧ ಸಂಸ್ಕೃತವಾದಂತಹ ಉಡುಪಿ ನಗರವನ್ನು ನಿವಾಸವಾಗಿ ಮಾಡಿಕೊಂಡಿರುವಂತಹ ಆ ಹರಿಂ ಶ್ರೀಕೃಷ್ಣನನ್ನು ಆಲಯಂ ಸ್ಮರ, ಆಲಯಂ ಸ್ಮರ ಅಂಥೇಳಿ. ಆಲಯಂ ಸ್ಮರ ಅಂದರೆ ಏನು, ಲಯ ಅಂದರೆ ನಾಶ, ಆಲಯಂ ನಾಶ, ಎಷ್ಟು ತನಕ ನಾಶ ಆಗುವಷ್ಟುವರೆಗೂ ಅಂದರೆ ಆಲಯಂ ಲಯದವರೆಗೂ ಕೂಡ ಅಂಥೇಳಿ. ಈ ಆಲಯಂ ಅನ್ನೋ ಶಬ್ದವನ್ನು ಬೇರೆ 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 ಲೆವೆಲ್ಸ್ನಲ್ಲಿ ನಾವು ತಗೋಬೋದು. ಆಲಯಂ ಅಂತ ಹೇಳಿದರೆ ಆಲಯಂ ನಮ್ಮ ಮನೆಯಲ್ಲಿ ಸ್ಮರಣೆ ಮಾಡು, ಒಂದು ಮೇಲ್ನೋಟದ ಬಹಳ ಸ್ಥೂಲವಾದ ಅರ್ಥ. ಇಲ್ಲ, ಆಲಯಂ
ನಾವು ಲಯ ಅಂದರೆ ನಮ್ಮ ನಾಶ ಯಾವಾಗತ್ತೆ, ನಮ್ಮ ಸಾವು. ಆ ಲಯಂ ಸಾಯೋವರೆಗೂ ಅಂಟಿಲ್ ದ ಡೆತ್ ಸ್ಮರಣೆ ಮಾಡು, ಅದು ಸೆಕೆಂಡ್ ಲೆವೆಲ್ ಮೀನಿಂಗ್. ಆದರೆ ಆಮೇಲೆ ಮಾತ್ರ ಅಂದರೆ ನೆಕ್ಸ್ಟ್ ಜನ್ಮದಲ್ಲೂ ನಾ ಸ್ಮರಣೆ ಮಾಡಬೇಕು, ನಾಟ್ ಓನ್ಲಿ ಇನ್ ದಿಸ್ ಜನ್ಮ. ಆದ್ದರಿಂದ ಆ ಲಯಂ ಅಂದರೆ ಮೃತ್ಯುವರೆಗೂ ಅಲ್ಲ, ನಮ್ಮ ಲಿಂಗಭಂಗ ಆಗೋವರೆಗೂ ಕೂಡ ಸ್ಮರಣೆ ಮಾಡು. ಆ ಲಯಂ ಲಿಂಗ ದೇಹ ಭಂಗ ಆಗುವಷ್ಟು ಲಯ ಅಂದರೆ ಲಿಂಗದ ಲಯ, ಇಲ್ಲ ಪ್ರಳಯ, ಪ್ರಳಯದವರೆಗೂ ಇಲ್ಲ ಲಿಂಗ ದೇಹದ ಲಯವರೆಗೂ ಅಷ್ಟರವರೆಗೂ ಸ್ಮರಣೆ ಮಾಡು. ಪ್ರಳಯ ಕಾಲದವರೆಗೂ ಸ್ಮರಣೆ ಮಾಡಂತ ಥರ್ಡ್ ಲೆವೆಲ್ ಹೋಗಿ ನಮ್ಮ ಲಿಂಗಭಂಗ ಆಗುವಷ್ಟುವರೆಗೂ ಸ್ಮರಣೆ ಮಾಡಂತ ಹೇಳಿ ಫೋರ್ತ್ ಲೆವೆಲ್, ಅದರಲ್ಲಿ ಹೋದಾಗ ನಮ್ಮ ಲಿಂಗ ಲಯ ಆಗುವಷ್ಟರವರೆಗೂ ಆ ಅನ್ನೋದು ಅಷ್ಟುವರೆಗೂ ಅಂಟಿಲ್ ಅನ್ನುವ ಅರ್ಥದಲ್ಲಿ ಬರುತ್ತೆ. ಆ ಅಂದರೆ ಅಂಟಿಲ್ ಅಂಥೇಳಿ. ಆ ಲಯಂ ಲಿಂಗಭಂಗ ಆಗುವಷ್ಟುವರೆಗೂ ಭಗವಂತನ ಸ್ಮರಣೆಯನ್ನು ಮಾಡು. ಇನ್ನು ಆ ಲಯಂ ಅಂತ ಹೇಳಿದರೆ ಇನ್ನೊಂದು, ಆ ಲಯಂ ಲಯ ಅಂತ ಹೇಳುವ ಶಬ್ದ ಲಯ, ಈಗ ಪ್ರಳಯ ಬಂತು ಮತ್ತು ನೆಕ್ಸ್ಟ್ ಪ್ರಳಯ ಬರುತ್ತೆ. ಸೊ ಲಯ ಅನ್ನೋದು ಇನ್ಫೈನೈಟ್ ಟೈಮ್. ಸೊ ಆಲಯಂ ಅಂದರೆ ಫರೆವರ್ ಅಂತೇಳಿ, ಅಂದರೆ ಮೋಕ್ಷಕ್ಕೆ ಹೋದ ಮೇಲೆ ಕೂಡ ಸ್ಮರಣೆಯನ್ನು ಮಾಡು, ಮುಕ್ತಾವಸ್ಥೆಯಲ್ಲಿ ಸಹಿತ ಸ್ಮರಣೆಯನ್ನು ಮಾಡು ಅಂಥೇಳಿ ಎಲ್ಲ ಕಾಲದ. ಆಲಯಂ ಅನ್ನೋದು ಸದಾ ಸರ್ವದಾ ಅನ್ನುವ ಅರ್ಥದಲ್ಲಿ ಬಳಸ್ಕೊಂಡು ಕೂಡ ನಾವು ಆಲಯಂ ಸ್ಮರ, ಭಗವಂತನನ್ನು ಸರ್ವದಾ ಸ್ಮರಣೆ ಮಾಡು ಅಂಥೇಳಿ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಅಂಗದಾದಿಶಿಶೋಭಿಪಾಣಿಯುಗೇನ ಸಂಕ್ಷುಭಿತೈನ ಸಂ ತುಂಗಮಾಳ್ಯಮಣೀಂದ್ರಹಾರ ಸರೋರಸಂ ಖಲನೀರಸಂ ಮಂಗಳಪ್ರದಮಂತದಾಮವಿರಾಜಿತಂ ಭಜತಾಜಿತಂ ತಂ ಗೃಣೇವರ ರೂಪ್ಯ ಪೀಠಕೃತಾಲಯಂ ಹರಿಮಾಲಯಂ ಅಂಥೇಳಿ. ತಂ ಗೃಣೇ, ಆ ಭಗವಂತನನ್ನು ನಾನು ಗೃಣೇ ಶರಣಾಗಿದ್ದೀನಿ, ಅವನಿಗೆ ಅವನನ್ನು ಪ್ರೀತಿಗೊಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅವನನ್ನು ಅಂಥೇಳಿ ಹೇಳ್ತಾ ಇದ್ದಾರೆ. ಆ ಭಗವಂತ ಎಂಥವನು ಅಂತ ಹೇಳಿದರೆ, ಅಂಗದ ಆದಿ ಸುಶೋಭಿ ಪಾಣಿ ಯುಗೇನ ಸಂಕ್ಷುಭಿತ ಏನ ಸಂ ಅಂಥೇಳಿ. ಅಂದರೆ ಆ ಅಂಗದ ಮುಂತಾದಂಥ ಎಲ್ಲರೂ ಭಗವದ್ಭಕ್ತರು ಏನು ಮಾಡಿದ್ದಾರೆ ಅಂದರೆ, ಸುಶೋಭಿ ಚೆನ್ನಾಗಿ ಶೋಭಿರುವಂತಹ ಅಂದರೆ ಚೆನ್ನಾಗಿ ಪ್ರಕಾಶವಾಗಿರುವಂತಹ, ಪಾಣಿ ಅಂದರೆ ಕೈಗಳ ಯುಗ ಅಂದರೆ ಎರಡು ಕೈಗಳಿಂದ ಅವರೇನು ಮಾಡ್ತಾ ಇದ್ದಾರೆ, ಭಗವಂತನನ್ನು ಅರ್ಚನೆ ಮಾಡ್ತಾ ಇದ್ದಾರೆ. ಸೊ ಹೇಗೆ ಅರ್ಚನೆ ಮಾಡ್ತಾ ಇದ್ದಾರೆ ಅಂದರೆ, ಸಂಕ್ಷುಭಿತ ಏನ ಸಂ. ಸೊ ಆ ಪಾಣಿ, ಇದು ಪಾಣಿಯುಗೇನ ಅಂತ ಹೇಳಿದರೆ ಎರಡು ವಿಧವಾಗಿ ನಾವು ತಗೋಬೋದು. ಒಂದು, ಅಂಗದಾದಿ ಸುಶೋಭಿ ಪಾಣಿಯುಗೇನ, ಆ ಪಾಣಿಗಳ ದ್ವಯದಿಂದ ಅವನು ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ತಮ್ಮ ಎರಡು ಕೈಗಳಿಂದ ಭಗವಂತನಿಗೆ ಹಾರಾದಿಗಳನ್ನು ಎಲ್ಲವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡ್ತಾರೆ. ಸೊ ಅವರ ಪಾಣಿಗಳಿಂದ ಕೈಗಳಿಂದ ಪೂಜಿಸಲ್ಪಟ್ಟಂತಹ ಉರಸ್ಥಲ ಇಲ್ಲವನ ಇರುವವನು ಅಂತ ಭಗವಂತನನ್ನು ಸ್ಮರಣೆ ಮಾಡೋದಿಲ್ಲ. ಆ ಪಾಣಿಯುಗಕ್ಕೆ ಇನ, ಇನ ಅಂದರೆ ಸೂರ್ಯ. ಸೊ ಆ ಅಂಗದಾದಿಗಳ ಕೈಗಳನ್ನುವ ಕಮಲಗಳಿಗೆ ಇನ ಸೂರ್ಯದಂತೆ, ಅಂದರೆ ಅವರ ಕೈಗಳು ಅವರು ಮುಚ್ಚಿಕೊಂಡಿದ್ದಾರೆ ಭಗವಂತನನ್ನು ಸ್ಮರಣೆ, ಆ ಕೈಗಳು ಇಂದ ಅವರು ಭಗವಂತನನ್ನು ಸ್ಮರಣೆ ಮಾಡುವಾಗ ಸೂರ್ಯನಂತೆ ಇದ್ದು ಅವರ ಕೈಗಳಿಗೆ ಶಕ್ತಿಯನ್ನು ಪರಮಾತ್ಮ ತುಂಬಿಸ್ತಾ ಇದ್ದಾನೆ. ಆದ್ದರಿಂದ ಅವರ ಇದೊಂದು ವಿಶೇಷ ಅರ್ಥವಾಗಿ, ಅವರ ಪಾಣಿಯುಗಗಳಿಗೆ ಸೂರ್ಯನಂತೆ ಇದ್ದಾನೆ ಭಗವಂತ, ಸೂರ್ಯ ಬೆಳಕನ್ನು ಕೊಟ್ಟಂತೆ ಅವರಿಗೆ ಬೆಳಕನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂಥೇಳಿ. ಒಂದು, ಸಂಕ್ಷುಭಿತ ಏನ ಸಂ ಅಂಥೇಳಿ, ಇಲ್ಲ ಅವರು ಆ ಪಾದಯುಗಗಳಿಂದ ಅವರನ್ನು ಪೂಜೆ ಮಾಡಿದಾಗ ಅವರ ಏನ ಸಂ ಅಂದರೆ ದೋಷಗಳು, ಏನ ಅಂದರೆ ಪಾಪ, ಸಂಕ್ಷುಭಿತ ಏನ ಸಂ, ಅವರ ಪಾಪಗಳ ಏನ ಎಲ್ಲ ಪಾಪಗಳನ್ನು ಸಂಕ್ಷುಭಿತ ಕ್ಷೋಭ ಮಾಡಿಬಿಟ್ಟ ಅಂದರೆ, ಡಿಸ್ಟ್ರಾಯ್ಡ್ ಆಲ್ ದ ಸಿನ್ಸ್ ಆಫ್ ದಿ ಡಿವೋಟಿಸ್ ಲೈಕ್ ಅಂಗದ, ಅಂತಹ ಅಂಗದಾದಿಗಳು ತಮ್ಮ ಕೈಗಳಿಂದ ಪೂಜೆ ಮಾಡಿದಾಗ ಅವರ ಎಲ್ಲ ಪಾಪಗಳನ್ನು ಚೆನ್ನಾಗಿ ಕ್ಷೋಭ ಮಾಡಿದ, ಸಮ್ಯಕ್ ಕ್ಷುಭಿತ ಏನ ಸಂ, ಕ್ಷುಭಿತ ಅಂದರೆ ಕ್ಷೋಭೆ ಮಾಡು ಅಂದರೆ ಅಲ್ಲ, ಡಿಸ್ಟ್ರಾಯಿಂಗ್ ಎರಾಡಿಕೇಟಿಂಗ್ ಏನ ಏನಸ್ಸನ್ನು, ಏನಹ ಅನ್ನೋ ಶಬ್ದ ಪಾಪ ದೋಷ ಹೇಳುತ್ತೆ, ಅವರ ಪಾಪಗಳನ್ನು ದೋಷಗಳನ್ನು ದೂರ ಮಾಡಿದ್ದಾನೆ ಭಗವಂತ ತನ್ನನ್ನು ಅವರು ತಮ್ಮ ಕೈಗಳಿಂದ ಪೂಜೆ ಮಾಡಿದಾಗ ಅವರ ಪಾಪಗಳನ್ನು ದೋಷಗಳನ್ನು ದೂರ ಮಾಡಿದಂಥ ಆ ಶ್ರೀಕೃಷ್ಣನನ್ನು ಅಂತ. ಸೊ ಸಂಕ್ಷುಭಿತ ಏನ ಸಂ, ತುಂಗ ಮಾಲ್ಯ ಮಣೀಂದ್ರ ಹಾರ ಸರೋರ ಸಂ ಅಂತ. ಅದು ಹೇಗೆ ಬಿಡಿಸ್ಬೇಕಂದ್ರೆ, ತುಂಗಮಾಲ್ಯ ಮಣಿ ಇಂದ್ರಹಾರ ಸರ ಉರಸಂ ಅಂಥೇಳಿ. ಸರೋರಸಂ ಅನ್ನುವ ಶಬ್ದಕ್ಕೆ ಸರ ಉರಸಂ, ಅವನ ಉರಸ್ಥಲವನ್ನು, ಉರಸ್ಥಲ ಅಂದರೆ ಚೆಸ್ಟ್ ಪೋರ್ಷನ್ನು, ಅದರಲ್ಲಿ ಹೇಗಿದೆ ಅಂದರೆ ಭಗವಂತನ ಶ್ರೀಕೃಷ್ಣ ಪರಮಾತ್ಮ ವಿಗ್ರಹ, ಉಡುಪಿ ನಗರದಲ್ಲಿರುವಂತಹ ಕೃಷ್ಣನ ವಿಗ್ರಹವನ್ನು ನಾವು ಸ್ಮರಣೆ ಮಾಡ್ಕೋಬೇಕು. ಆ ಕೃಷ್ಣನ ವಿಗ್ರಹಕ್ಕೆ ತುಂಗ ಅಂದರೆ ಬಂಗಾರದ ಮಾಲ್ಯ ಮಾಲೆಗಳು,
ಮಣಿ ಮಣಿಗಳಿಂದ ತುಂಬಿದಂತಹ ಇಂದ್ರಹಾರ ಇಂದ್ರಹಾರಗಳು ಸರ ಸರಗಳು ಇವೆಲ್ಲವನ್ನು ಹಾಕಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಅದರಿಂದ ಭಗವಂತ ನಮಗೆ ಕಂಗೊಳಿಸುತ್ತಾ ಇದ್ದಾನೆ. ಆ ಎಲ್ಲ ಹಾರಗಳಿಗೂ ಆ ಆಭರಣಗಳಿಗೆ ಅವನು ಆಭರಣಗಳಿಗೆ ಆಭರಣವಾಗಿದ್ದಾನೆ. ಅಂದರೆ ಆಭರಣಗಳಿಂದ ಅವನಿಗೆ ಸೌಂದರ್ಯ ಬರ್ತಾ ಇಲ್ಲ, ಅವನಿಂದ ಆಭರಣಗಳಿಗೆ ಸೌಂದರ್ಯ ಬರ್ತಾ ಇದೆ. ನಾವು ಇಲ್ಲಿ ಭಗವಂತನನ್ನು ಚಿಂತನೆ ಹೇಗೆ ಮಾಡಬೇಕಂದ್ರೆ, ಅವನು ಎಲ್ಲ ಆಭರಣಗಳಿಗೂ ಸೌಂದರ್ಯ ಕೊಡುವಂತಹ ಅಷ್ಟೊಂದು ಲಾವಣ್ಯ ಉಳ್ಳವನು. ಆದ್ದರಿಂದ ಈ ಎಲ್ಲ ಹಾರಗಳು, ತುಂಗ ಬಂಗಾರದ ಮಾಲ್ಯಗಳು, ಮಣಿ ಇಂದ್ರ ಹಾರಗಳ ಸರಗಳಿಂದ ತುಂಬಿದಂತಹ ಉರಸ್ಥಲ ವಕ್ಷಸ್ಥಲ ಉಳ್ಳವನಾಗಿದ್ದಾನೆ ಭಗವಂತ ಅಂಥೇಳಿ. ಅವನು ಖಲ ನೀರಸಂ, ಖಲ ಅಂದರೆ ನೀಚರು, ಅಲ್ಪರು, ದುಷ್ಟರು, ಅವರಿಗೆ ನೀರಸ ಅಂದರೆ ಹೀ ರಿಮೂವ್ಸ್ ದ ಎನರ್ಜಿ, ಡೆಸ್ಟ್ರಾಯ್ಸ್ ದ ಎನರ್ಜಿ ಆಫ್ ದ ಈವಿಲ್ ಪೀಪಲ್. ಕೆಟ್ಟವರನ್ನು ನೀರಸಗೊಳಿಸುತ್ತಾನೆ, ಅಂದರೆ ಅವರನ್ನು ಬಲಹೀನರನ್ನು ಮಾಡಿ ಸೋಲಿಸಿ ಅವರಿಂದ ಲೋಕ ಕಂಟಕವಾಗದೆ ರಕ್ಷಣೆ ಮಾಡ್ತಾನೆ ಲೋಕಕ್ಕೆ. ಆದ್ದರಿಂದ ಅವನು ಖಲ ನೀಚರಿಗೆ ನೀರಸ, ನೀರಸ ಅಂದರೆ ಅವರ ಶಕ್ತಿಯನ್ನು ತೆಗೆದುಹಾಕುವಂತಹ ಕೆಲಸ ಅದು ಮಾಡುವವನು. ಸೊ ಅವರಿಗೆ ನೀರಸ ಅಂದರೆ ರಸಹೀನತ್ವ ಕೊಡುವವನು, ಶಕ್ತಿಹೀನತ್ವವನ್ನು ಕೊಡುವಂತಹ ಪರಮಾತ್ಮನನ್ನು, ಶ್ರೀಕೃಷ್ಣನನ್ನು ಖಲ ನೀರಸಂ ಮಂಗಳಪ್ರದಂ ಮಂಥ ಧಾಮ ವಿರಾಜಿತಂ. ಮಂಗಳಪ್ರದ ಮಂಥ ಧಾಮ ಅಂದರೆ ಮಂಗಳವನ್ನು ಉಂಟು ಮಾಡುವಂತಹ, ಮಂಗಳಪ್ರದ ಮಂಗಳವನ್ನು ಉಂಟು ಮಾಡುವಂತಹ ಮಂಥ ಧಾಮ ವಿರಾಜಿತಂ. ಅವನು ಮಂಥ ಆಮೇಲೆ ಧಾಮ, ಮಂಥ ಅಂತ ಹೇಳಿದರೆ ಕಡಗೋಳು, ಕಡಗೋಳನ್ನು ಇಟ್ಕೊಂಡಿದ್ದಾನೆ. ಧಾಮ ಅಂತ ಹೇಳಿದರೆ ಹಾರಗಳು, ಹೂವಿನ ಹಾರಗಳು. ಧಾಮ ಅಂದರೆ ಹಗ್ಗ. ಸೊ ಮಂಥ ಧಾಮ ಎರಡು, ಧಾಮ ಅನ್ನುವ ಶಬ್ದಕ್ಕೆ ಒಂದು ಹಗ್ಗ ಅಂತಲೂ ತಗೋಬಹುದು, ಧಾಮ ಅನ್ನುವ ಶಬ್ದಕ್ಕೆ ನಾವು ಹಾರಗಳು ಹೂ ಮಾಲೆಗಳಂತ ಎರಡು ತಗೋಬೋದು. ಎರಡು ಕೂಡ ಭಗವಂತ ಒಂದು ಹಗ್ಗವನ್ನು ಹಿಡ್ಕೊಂಡಿದ್ದಾನೆ, ಒಂದು ಮಂಥ ಕಡಗೋಳನ್ನು, ಕಡಗೋಳು ಹಗ್ಗ ಎರಡನ್ನು ಧಾರಣೆ ಮಾಡಿದ್ದಾನೆ. ಯಾಕೆ ಹಗ್ಗ ಭಗವಂತ ಹಿಡ್ಕೊಂಡಿದ್ದ ಅಂತ ಹೇಳಿದರೆ, ಆ ಹಗ್ಗದಿಂದ ದುಷ್ಟರನ್ನು ಕಟ್ಟು ಹಾಕೋದಕ್ಕೆ ಅಂತೇಳಿ. ಅದಕ್ಕೆ ನಾನು ದುಷ್ಟರನ್ನು ಹಗ್ಗದಿಂದ ಕಟ್ಟು ಹಾಕ್ತೀನಿ. ದಾಮ ಕಡಗೋಳು ಹಿಡ್ಕೊಂಡಿದ್ದ, ಯಾಕೆ ಕಡಗೋಳು ಹಿಡ್ಕೊಂಡ? ನಾನು ಅಂದರೆ ಶಾಸ್ತ್ರಗಳ ಮಥನೆ ಮಾಡಿ ನೀವು ಕಡಗೋಳಿಂದ ಹೇಗಾದರೆ ಮಜ್ಜಿಗೆ ಕಡೆದು ಬೆಣ್ಣೆ ತೆಗೆದು ಅದು ತುಪ್ಪ ಮಾಡಿ ಆ ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ, ಆ ತುಪ್ಪ ಜ್ಞಾನದ ಸಂಕೇತ, ಬೆಣ್ಣೆ ಜ್ಞಾನದ ಸಂಕೇತ. ಹಾಗೆ ಕಡಗೋಳು ಅನ್ನುವುದು ನಮ್ಮ ಮನಸ್ಸಿನ ಸಂಕೇತ. ನಮ್ಮ ಮನಸ್ಸನ್ನುವ ಕಡಗೋಳಿನಿಂದ ಶಾಸ್ತ್ರಗಳೆನ್ನುವ ಕ್ಷೀರಸಾಗರವನ್ನು ಕಡೆದು ಅದರಿಂದ ಜ್ಞಾನವನ್ನು ತೆಗೆದು ಭಗವಂತನನ್ನು ತಿಳಿಯಬೇಕು ಅನ್ನುವುದು ಸಂಕೇತ ಮಾಡುವುದಕ್ಕಾಗಿ ಕಡಗೋಳು ಮಂಥವನ್ನು ದಾಮ ಹಗ್ಗವನ್ನು ಹಿಡ್ಕೊಂಡಿದ್ದಾನೆ. ಅದರಿಂದ ವಿರಾಜಿತನಾದ ಪ್ರಕಾಶಮಾನನಾದ ಆ ಶ್ರೀಕೃಷ್ಣನನ್ನು ಭಜತ ಭಜಿಸಬೇಕು. ಅಜಿತಂ ಅಜಿತ ನಾಮಕ ಪರಮಾತ್ಮನನ್ನು ಅಂತ ಹೇಳಿದ ಭಜತ ಭಜಿಸಬೇಕು. ಭಜತಾಜಿತಂ ತಂ ಅಂತಹ ಅಜಿತನಾದ ಶ್ರೀಕೃಷ್ಣನನ್ನು ತಂ ಗೃಣೇ, ಗೃಣೇ ಅಂದರೆ ನಾನು ಸೇವಿಸುತ್ತೇನೆ, ಅವನನ್ನು ಶರಣು ಹೊಂದಿದ್ದೇನೆ. ಗೃಣೇ ಅವನನ್ನೇ ನಾನು ಗಣಿಸುತ್ತೇನೆ. ಐ ಓನ್ಲಿ ಕೌಂಟ್ ಅಪಾನ್ ಹಿಮ್, ಅವನೇ ನನ್ನ ರಕ್ಷಕ ಅಂತ ತಿಳಿದಿದ್ದೇನೆ. ಐ ಓನ್ಲಿ ಲುಕ್ ಅಪ್ ಫಾರ್ ಹಿಮ್, ಅವನನ್ನೇ ನಾನು ಬೇಡುತ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ತಮ್ ಗುಣೆ ವರರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ, ವರರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಅರ್ಥ ನೋಡಿದ್ದು ನಾವು, ಅದೇ ಅರ್ಥವನ್ನು ಇಲ್ಲಿ ಇಟ್ಕೊಳ್ಳೋದು. ಒಂದೊಂದು ಕಡೆ ಕೂಡ ಉಡುಪಿ ನಗರವನ್ನು ಆವಾಸ ಸ್ಥಾನವಾಗಿ ಮಾಡಿಕೊಂಡ ಹರಿನಾಮಕನಾದ ಆ ಪರಮಾತ್ಮನನ್ನು ಆಲಯ ಸದಾ ಸರ್ವದಾ ನಾವು ಸ್ಮರಣೆ ಮಾಡಬೇಕು ಅಂತ ಹೇಳಿ ಹೇಳ್ತಾ, ಅದಾದ ಮೇಲೆ ಪೀನರಮ್ಯತನು ಉದರಂ ಭಜ ಹೇ ಮನ ಶುಭ ಹೇ ಮನ ಸ್ವಾನುಭಾವ ನಿದರ್ಶನಾಯ ದಿಶಂತಮರ್ತ್ಯಶು ಸಂತಮಂ ಆನತೋಸ್ಮಿ ನಿಜಾರ್ಜುನ ಪ್ರಿಯ ಸಾಧಕಂ ಖಲ ಬಾಧಕಂ ಹೀನತೋಜ್ಜಿತ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ. ಪೀನರಮ್ಯ ತನೂದರಂ, ಈಗ ಅವನ ಉದರವನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಅವನ ಉದರ ಹೊಟ್ಟೆಯ ಭಾಗ ಅದು ಹೇಗಿದೆ ಅಂದರೆ ಪೀನ ರಮ್ಯ ತನು ಉದರಂ, ಅದು ಪೀನವಾಗಿದೆ. ಪೀನವಾಗಿದೆ ಅಂದರೆ ತುಂಬಿದ, ಆಮೇಲೆ ಬಲಿಷ್ಠವಾಗಿ, ಇಸ್ ಲೈಕ್ ಇಸ್ ಸ್ಟ್ರಾಂಗ್. ರಮ್ಯ ಸುಂದರವಾಗಿದೆ, ತನು ಥಿನ್ ಅಂದರೆ ಹೊಟ್ಟೆ ಪಾಂಪ್ ಹೊಟ್ಟೆ ಇಲ್ಲ, ಅಂದರೆ ಬಾಕ ಹೊಟ್ಟೆ ಅಂತೀವಲ್ಲ ಅಂತಹ ಸ್ಟೌಟ್ ಸ್ಟಮಕ್ ಇಲ್ಲ, ಥಿನ್ ಸ್ಟಮಕ್ ಅಂದರೆ ವೆರಿ ವೆರಿ ವೆಲ್ ಫಾರ್ಮ್ಡ್ ಸುಂದರವಾಗಿರುವಂತಹ ತನು ಉದರ. ಇದು ಅದೇ ಭಗವಂತನ ಆಶ್ಚರ್ಯ ಹೇಳುವಾಗ, ಅವನು ಎಲ್ಲ ಲೋಕಗಳನ್ನು ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದಾನೆ, ಆದರೂ ತನು ಉದರ ಅಂದರೆ ಥಿನ್ನಾಗಿರುವಂತಹ ಹೊಟ್ಟೆ ಹಾಗೆ ಇಟ್ಕೊಂಡಿದ್ದಾನೆ.
ತನು ಅಂದರೆ ತಿನ್ನಾಗಿರುವಂತಹ ಅನ್ನುವ ಅರ್ಥ. ಸೊ ಪೀನ ರಮ್ಯ ತನುವಾಗಿರುವಂತಹ ಉದರ ಹೊಟ್ಟೆ ಉಳ್ಳ ಆ ಶ್ರೀಕೃಷ್ಣನನ್ನು ಭಜ ಸೇವಿಸು. ಹೇ ಮನಃ ಏ ಓ ಮನಸ್ಸೇ, ನೀನು ಆ ಶ್ರೀಕೃಷ್ಣನನ್ನು ಸೇವಿಸು ಅಂತೇಳಿ. ಶುಭ ಹೇ ಮನಃ, ಭಜ ಶುಭ, ಶುಭ ಅವನು ಶುಭ ಅಂತ ತಿಳ್ಕೊಂಡು ಹೇ ಮನಃ ಏ ಮನಸ್ಸೇ ಅವನನ್ನು, ಶುಭನಾಮಕನಾದ ಪರಮಾತ್ಮನನ್ನು ಸೇವಿಸು. ಅವನು ಹೇಗಿದ್ದಾನೆ ಅಂದರೆ ಸ್ವ ಅನುಭಾವ ನಿದರ್ಶನಾಯ ದಿಶಂತಂ ಅರ್ಥಿ ಶುಶಂತಮಂ ಅಂತೇಳಿ. ಸ್ವ ಅನುಭಾವ ನಿದರ್ಶನಾಯ, ತನ್ನ ಹತ್ತಿರ ಬಂದರೆ ಅವರಿಗೆ ಏನು ಅನುಭವ ಬರುತ್ತೆ ಅನ್ನುವುದನ್ನು ತೋರಿಸುವುದಕ್ಕಾಗಿ ದಿಶಂತಂ ಅರ್ಥಿ ಸುಶಂತಮಂ ಅಂತೇಳಿ. ಅಂದರೆ ಭಗವಂತ ತನ್ನ ಪಾದವನ್ನು ತೋರಿಸಿದ, ನೀವು ಬಂದು ನನ್ನ ಪಾದಗಳಿಗೆ ಶರಣಾಗರಿ, ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂಥೇಳಿ ಆ ಭಗವಂತ ತೋರಿಸಿಕೊಡ್ತಾ ಇದ್ದಾನೆ. ತನ್ನ ಪಾದಗಳಿಗೆ ಶರಣ ಬನ್ನಿ ಆಗರಿ ಅಂತ ಹೇಳುವಂತಹ ದಿಶಂತಂ ತೋರಿಸಿಕೊಡುವಂತಹ ಅರ್ಥಿ ಶುಶಂತಮಂ. ಅರ್ಥಿ, ಅರ್ಥಿ ಅಂದರೆ ಅರ್ಥನೆ ಮಾಡುವವರು, ಯಾಚಕರು. ನಾವೆಲ್ಲ ಅರ್ಥಿಗಳು. ಅರ್ಥಿ ಅಂದರೆ ದೋಸ್ ಹು ಸೀಕ್ ದ ಪ್ರೊಟೆಕ್ಷನ್. ನಾವು ಭಗವಂತನನ್ನು ಶರಣಾಗಿದ್ದೀವಿ, ನಾವೆಲ್ಲರೂ ಅರ್ಥಿಗಳು. ಶರಣಾರ್ಥಿ ಅಂತಲೂ ಪ್ರಯೋಗ ಮಾಡ್ತೀವಿ. ಅರ್ಥಿ ಅಂದರೂ ಶರಣಾರ್ಥಿ ಅಂದರೂ ಒಂದೇ. ಅರ್ಥಿಸುವವರು ದೋಸ್ ಹೂ ಬೇಗ್, ದೋಸ್ ಹೂ ಕ್ರೇವ್, ದೋಸ್ ಹೂ ಆಸ್ಕ್ ಫಾರ್ ಇಟ್. ನಾವೆಲ್ಲ ಭಗವಂತನನ್ನು ಬೇಡಿಕೊಳ್ತಾ ಇದ್ದೀವಿ, ಬೇಡಿಕೊಳ್ಳುವವರು ಅನ್ನೋ ಅರ್ಥ. ಸೊ ಅರ್ಥಿಗಳಿಗೆ, ಬೇಡಿಕೊಳ್ಳುವವರಿಗೆ ಸು ಶಂ ತಮಂ, ಅವನು ಒಳ್ಳೆ ಶುಭವನ್ನು ಉಂಟು ಮಾಡುವವನು. ತಮ ಅಂದರೆ ಗ್ರೇಟೆಸ್ಟ್, ಸು ಶ ಅಂದರೆ ಸುಖ, ಸು ಶಂ ತಮಂ ಅಂದರೆ ಅತ್ಯುತ್ಕೃಷ್ಟವಾದ ಸುಖವನ್ನು ಉಂಟು ಮಾಡುವವನು. ಯಾರ್ಯಾರು ಅರ್ಥಿಗಳಿದ್ದಾರೋ ಆ ತನ್ನನ್ನು ಅರ್ಥಿಸಿ ಬೇಡಿಕೊಂಡು ಬರುವಂಥ ಭಕ್ತರಿಗೆ ಅತ್ಯುತ್ತಮವಾದ ಸುಖ ಅದು, ಅಂದರೆ ಮೋಕ್ಷ ಸುಖ, ಅದನ್ನು ಕೊಡುವಂತಹ ಆ ಪರಮಾತ್ಮನನ್ನು, ಶ್ರೀಕೃಷ್ಣನನ್ನು ಆನತೋಸ್ಮಿ, ಆನತಃ ಅಸ್ಮಿ. ನತಃ ಅಂದರೆ ನಮಸ್ಕಾರ ಮಾಡೋದು, ಆನತಃ ಪೂರ್ಣವಾಗಿ ಸಂಪೂರ್ಣವಾಗಿ ನಮಸ್ಕಾರ, ಟೋಟಲ್ ಸರೆಂಡರ್. ಅವನಿಗೆ ಪಾದಗಳಿಗೆ ಎರಗಿ ಪೂರ್ಣವಾಗಿ ನಮಸ್ಕಾರ ಮಾಡುತ್ತಾ ಇದ್ದೀನಿ. ಆನತಃ ಅಸ್ಮಿ, ಆನತನಾಗಿ ಅಸ್ಮಿ ಇದ್ದೀನಿ ಅಂದರೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂಥೇಳಿ. ಅವನು ಎಂಥವನು? ನಿಜ ಅರ್ಜುನ ಪ್ರಿಯ ಸಾಧಕಂ, ತನ್ನ ಭಕ್ತನಾದ ಅರ್ಜುನನಿಗೆ ಪ್ರಿಯವನ್ನು ಸಾಧಿಸುವವನಾದ್ದರಿಂದ ಅವನು ನಿಜ ಅರ್ಜುನ ಪ್ರಿಯ ಸಾಧಕಂ ಅಂತೇಳಿ ಹೇಳ್ತಾ ಇದ್ದಾರೆ. ಖಲ ಬಾಧಕಂ, ಅಲ್ಲಿ ಖಲ ನೀರಸಂ ಅಂತ ಹೇಗೆ ಹೇಳಿದಾರೋ, ಖಲ ಅಂದರೆ ನೀಚರು, ಅಲ್ಪರು, ದುಷ್ಟರು, ಅವರಿಗೆ ಬಾಧಕಂ, ಬಾಧೆಯನ್ನು ಅಂದರೆ ಅವರಿಗೆ ಕಷ್ಟವನ್ನು ಕೊಟ್ಟು ಅವರಿಂದ, ಆ ದುಷ್ಟರಿಂದ ಲೋಕಕ್ಕೆ ಯಾವ ಕಂಟಕ ಬರದೆ ಕಾಪಾಡ್ತಾನಾದ್ದರಿಂದ ಅವನು ಖಲ ಬಾಧಕಂ, ಖಲರಿಗೆ ದುಷ್ಟರಿಗೆ ಬಾಧಕನಾಗಿರುವ ಆ ಶ್ರೀಕೃಷ್ಣನನ್ನು ಹೀನತ ಉಜ್ಜಿತ ರೂಪ್ಯ ಪೀಠ ಕುತಾಲಯಂ ಹರಿಮ. ಹೀನತ ಉಜ್ಜಿತ, ಹೀನತ್ವ ಇಲ್ಲದೇ ಇರುವಂತಹ ಅಂದರೆ ಈ ಒಳ್ಳೆ, ದಿ ಬೆಸ್ಟ್ ಅಮಾಂಗ್ ದಿಸ್, ದಟ್ ವಿಚ್ ಡಸ್ ನಾಟ್ ಹ್ಯಾವ್ ಡೆಫಿಷಿಯನ್ಸಿಸ್, ಡೆಫಿಷಿಯನ್ಸಿ ಇಲ್ಲದೇ ಇರುವ. ಹೀನತೆ ಉಜ್ಜಿತ ಅಂದರೆ ಇಲ್ಲದೇ ಇರುವಂತಹ, ಹೀನತ ಅಂದರೆ ಡೆಫಿಷಿಯನ್ಸಿ, ಕಡಿಮೆ. ಹೀನತ್ವ ಇಲ್ಲದೇ ಇರುವಂತಹ ರೂಪ್ಯಪೀಠ ಉಡುಪಿ ನಗರವನ್ನು ಆಲಯವಾಗಿ ಮಾಡಿಕೊಂಡ ಆ ಹರಿಯನ್ನು ಆಲಯಂ ಸದಾ ಸರ್ವದಾ ನಾವು ಸ್ಮರಣೆ ಮಾಡಬೇಕು. ಹೇ ಮನಃ ಭಜ, ಅಂತಹ ಶ್ರೀಕೃಷ್ಣನನ್ನು ಭಜ, ಸೇವೆ ಮಾಡು ಅಂಥೇಳಿ ಈ ಮೂರನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್, ಹೇಮ ಕಿಂಕಿಣಿ ಮಾಲಿಕಾರಸನಾಂಚಿತಂ ತಮ ವಂಚಿತಂ ರತ್ನ ಕಾಂಚನ ವಸ್ತ್ರ ಚಿತ್ರ ಕಟಿಂ ಘನ ಪ್ರಭಯಾ ಘನಂ ಕಮ್ರನಾಗಕರೋಪಮೋರುಮನಾಮಯಂ ಶುಭಧೀಮಯಂ ನೌಮ್ಯಹಂ ವರರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಅಂಥೇಳಿ. ಭಗವಂತನ ಉದರಸ್ಥಾನ ಆದ ಮೇಲೆ ಕಟಿಸ್ಥಾನ, ಕಟಿ ಅಂದರೆ ವೇಸ್ಟ್ ಅಂತ, ವೇಸ್ಟ್ ಲೈನ್, ಅದನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಅವನ ಕಟಿಸ್ಥಾನ ಹೇಗಿದೆ ಅಂತ ಹೇಳಿದರೆ, ಹೇಮ ಕಿಂಕಿಣಿ ಮಾಲಿಕಾ ರಸನಾಂಚಿತಂ, ಆ ರಸನಾನು ಅಂದರೆ ಆ ಒಡ್ಯಾನ ಅಂತೀವಿ, ಅದನ್ನು ಧಾರಣೆ ಮಾಡಿದ್ದಾನೆ. ಅದು ಹೇಗಿದೆ ಅಂದರೆ ಬಂಗಾರದ ಕಿಂಕಿಣಿ, ಕಿಂಕಿಣಿ ಅಂದರೆ ಬೆಲ್ಸ್ ಅಂತ, ಸ್ಮಾಲ್ ಟಿಂಕ್ಲಿಂಗ್ ಬೆಲ್ಸ್ ಅಂತೀವಲ್ವ, ಹಾಗಿರುವಂತಹ ಬಂಗಾರದಿಂದ ಮಾಡಿದಂತಹ ಕಿಂಕಿಣಿಗಳ, ಆ ಚಿಕ್ಕ ಚಿಕ್ಕ ಚಿರು ಘಂಟಿಗಳ ಮಾಲಿಕೆ ಅಂದರೆ ಅದರ ರೋ ಆಫ್ ದ ಟೈನಿ ಸ್ಮಾಲ್ ಬೆಲ್ಸ್, ಅದರಿಂದ ಕೂಡಿದಂತಹ ಆ ಒಡ್ಯಾನದಿಂದ ಅಂಚಿತ ಅಲಂಕೃತನಾದಂತಹ ಆ ಶ್ರೀಕೃಷ್ಣನನ್ನು ಅವನು ತಮವಂಚಿತಂ, ತಮವಂಚಿತಂ ತಮಸ್ಸಿನ ಅಂಧಕಾರ, ತಮವಂಚಿತ ಅಂಧಕಾರದಿಂದ ಅಂದರೆ ಅಂಧಕಾರವನ್ನು ದೂರ ಮಾಡ್ತಾನೆ. ತಮವಂಚಿತಂ ಅಂದರೆ ಯಾರ್ಯಾರು
ತಮಸ್ಸು ಇರುವನು ಅವರನ್ನು ಅವರನ್ನು ವಂಚನೆ ಮಾಡ್ತಾನಂತೇಳಿ. ಅಷ್ಟೇ ಅಲ್ಲದೆ ಕತ್ತಲನ್ನು ಅಂದರೆ ಕತ್ತಲನ್ನು ಬೇಸಿಗೆ ಕತ್ತಲನ್ನು ಉಂಟು ಮಾಡುವಂಥ ದುಷ್ಟರನ್ನು ತಮಸ್ಸು ಇಂದ ಕೂಡಿದವರನ್ನೆಲ್ಲರನ್ನು ಕೂಡ ವಂಚಿಸುತ್ತಾನೆ. ಅಂದರೆ ಅವರನ್ನು ದೂರ ಮಾಡಿ ಆ ತಮಸ್ಸನ್ನು ವಂಚನೆ ಮಾಡಿ ದೂರ ಮಾಡಿ ಎಲ್ಲರನ್ನು ಕಾಪಾಡ್ತಾನೆ. ಆದ್ದರಿಂದ ಅವನು ತಮ ವಂಚಿತಮ್ಮ ಅಂಥೇಳಿ. ಅವನು ರತ್ನ ಕಾಂಚನ ವಸ್ತ್ರ ಚಿತ್ರ ಕಟಿಂ, ಅವನ ಕಟಿಸ್ಥಾನ ಚಿತ್ರಕಟಿಂ ಅಂದರೆ ಅದ್ಭುತವಾದ ಸುಂದರಮಯವಾದ ಕಟಿಸ್ಥಾನ ವೇಸ್ಟ್ ಲೈನು ಆ ಕಟಿಸ್ಥಾನ ಇದೆ, ಅದು ರತ್ನ ಕಾಂಚನ ವಸ್ತ್ರಗಳಿಂದ ತುಂಬಿದೆ. ರತ್ನಗಳು ಅಂದರೆ ಭಗವಂತ ರತ್ನ ಆಭರಣಗಳನ್ನು ಹಾಕ್ಕೊಂಡಿದ್ದಾನೆ, ಕಾಂಚನ ಬಂಗಾರದ ಆಭರಣ ಕಟ್ಟಿಕೊಂಡಿದ್ದಾನೆ, ವಸ್ತ್ರ ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ, ಪೀತಾಂಬರಧಾರಿಯಾಗಿದ್ದಾನೆ. ಹೀಗೆ ಎಲ್ಲದರಿಂದಲೂ ಅಲಂಕೃತವಾದಂತಹ ಕಟಿಭಾಗವುಳ್ಳವನಾಗಿದ್ದಾನೆ. ಅವನು ಘನ ಪ್ರಭಯಾಘನಂ, ಘನ ಅಂದರೆ ಮೇಘ ಕ್ಲೌಡ್, ಪ್ರಭಾ ಅಂದರೆ ಪ್ರಕಾಶ ಅಂದರೆ ಮೇಘಶ್ಯಾಮಲ. ಸೊ ಮೇಘಶ್ಯಾಮಲದಂತೆ ಇದ್ದಾನೆ ಭಗವಂತ. ಘನ ಪ್ರಭಯಾಘನಂ, ಪ್ರಭಾ ಅಂದರೆ ಕಾಂತಿ, ಮೇಘದ ಕಾಂತಿಯಿಂದ ತುಂಬಿದವನೇ ಅಂಥೇಳಿ ಅರ್ಥ, ತುಂಬಿದಂತಹ ಶ್ರೀಕೃಷ್ಣನನ್ನು. ಸೊ ಘನ ಪ್ರಭಯಾಘನಂ, ಘನಪ್ರಭೆಯಿಂದ ಮೇಘಗಳ ಕಾಂತಿಯಿಂದ ತುಂಬಿದಂತಹ ಶ್ರೀಕೃಷ್ಣನನ್ನು. ಕಮ್ರನಾಗ ಕರೋಪಮೋರು ಮನಾಮಯಂ ಶುಭ ಧೀಮಯಂ. ಕಮ್ರನಾಗ ಅಂದರೆ ಮತ್ತ ಗದ, ನಾಗ ಅಂದರೆ ಆನೆ, ಎಲಿಫೆಂಟ್ ಅಂತೀವಿ, ಆನೆಯ ಕರ ಅಂದರೆ ಸೊಂಡಿಲು, ಆ ಸೊಂಡಿಲುಗೆ ಸಮಾನ. ಇದು ಕವಿಗಳು ಯಾವಾಗಲೂ ಕೂಡ ಊರು ಭಾಗ ಅಂದರೆ ತೊಡೆಗಳನ್ನು ಆನೆಗಳ ಸೊಂಡಿಲು ಜೊತೆಲಿ ಹೋಲಿಸ್ತಾರೆ. ಯಾಕೆ ಅಂತ ಹೇಳಿದರೆ ಆನೆಯ ಸೊಂಡಿಲು ಮೃದುವಾಗಿ ಇರುತ್ತೆ, ಬಟ್ ಸ್ಟ್ರಾಂಗ್, ಇಟ್ ಈಸ್ ಸಾಫ್ಟ್ ಆ್ಯಂಡ್ ಸ್ಟ್ರಾಂಗ್. ಆದ್ದರಿಂದ ತೊಡೆಗಳು ಬಲಿಷ್ಠವಾಗಿಯೂ ಇದೆ, ಮೃದುವಾಗಿಯೂ ಇದೆ. ಆದ್ದರಿಂದ ಕವಿಗಳು ವರ್ಣನ ಮಾಡುವಾಗ ಯಾವಾಗಲೂ ತೊಡೆಗಳನ್ನು ಆನೆಯ ಸೊಂಡಿಲ ಜೊತೆಲಿ ಹೋಲಿಸ್ತಾರೆ. ಅಂದರೆ ಅದಕ್ಕಾಗಿ ಕಮ್ರನಾಗ ಕರೋಪ, ಕಮ್ರ ಮದಿಸಿದಂತಹ ಆನೆಗಳ ಸೊಂಡಿಲುಗೆ ಸಮಾನವಾದಂತಹ ಊರು ಸ್ಥಳ ಉಳ್ಳವನು. ಸೊ ಇಲ್ಲಿ ವಿಶೇಷಣ ಕಮ್ರನಾಗ ಕರೋಪಮೋರುಂ ಅನಾಮಯಂ, ಎರಡು ಶಬ್ದಗಳು. ಕಮ್ರನಾಗ ಮದಿಸಿದ ಆನೆಗಳ ಕರ ಸೊಂಡಿಲುಗೆ ಉಪಮಾ ಸಮಾನವಾದ ಊರುಂ ತೊಡೆಯ ಉಳ್ಳವನಾದಂತಹ ಶ್ರೀಕೃಷ್ಣನನ್ನು. ಅನಾಮಯಂ, ಆಮಯ ಅಂದರೆ ರೋಗ, ಅನಾಮಯ ಅಂದರೆ ರೋಗವಿಲ್ಲದವನು, ಅವನು ಅನಾಮಯ, ಅವನಿಗೆ ಯಾವ ರೋಗವೂ ಇಲ್ಲ. ಅಷ್ಟೇ ಅಲ್ಲ, ಎಲ್ಲರ ರೋಗವನ್ನು ದೂರ ಮಾಡ್ತಾನೆ, ಆದ್ದರಿಂದಲೂ ಅನಾಮಯ. ಅನಾಮಯ ಅಂದರೆ ಅವನಿಗೆ ಯಾವ ಆಮಯಗಳು, ಆಮಯ ಅಂತ ಹೇಳಿದರೆ ದೇಹವ್ಯಾಧಿಗಳು, ಮನೋವ್ಯಾಧಿಗಳು, ಮೆಂಟಲ್ ಆ್ಯಂಡ್ ಫಿಸಿಕಲ್ ಡಿಸೀಸಸ್ ಯಾವುದು ಕೂಡ ಇಲ್ಲದೇ ಇದೆ ಅವನಿಗೆ. ಇನ್ನೊಬ್ಬರ ಮೆಂಟಲ್ ಆ್ಯಂಡ್ ಫಿಸಿಕಲ್ ಡಿಸೀಸಸ್ಸು ದೂರ ಮಾಡ್ತಾನೆ. ಆದ್ದರಿಂದ ಎರಡು ವಿಧವಾಗಿಯೂ ಅವನು ಅನಾಮಯ, ಆಮಯಗಳು ಇಲ್ಲದವನು, ಆಮಯಗಳು ಇಲ್ಲದೆ ಮಾಡುವವನು, ಎರಡು. ಆದ್ದರಿಂದ ಅವನಿಗೆ ಅನಾಮಯಂ ಅಂಥೇಳಿ ವರ್ಣನೆ ಮಾಡ್ತಂತಹ ಶ್ರೀಕೃಷ್ಣನನ್ನು. ಶುಭ ಧೀಮಯಂ, ಶುಭ ಧೀಮಯಂ ಅಂದರೆ ಶುಭವಾದ, ಧೀ ಅಂದರೆ ಜ್ಞಾನ, ಮಯ ಅಂದರೆ ಜ್ಞಾನಾನಂದಾತ್ಮಕ. ಆದ್ದರಿಂದ ಅವನು ಜ್ಞಾನಮಯ, ಜ್ಞಾನಮಯ ಸ್ವರೂಪ. ಅವನು ಇನ್ಫೈನೈಟ್ ನಾಲೆಡ್ಜ್, ಸರ್ವಜ್ಞನಾಗಿದ್ದಾನೆ. ಆದ್ದರಿಂದ ಜ್ಞಾನಮಯನಾದಂತಹ ಶ್ರೀಕೃಷ್ಣನನ್ನು ಶುಭ ಧೀಮಯಂ, ಸರ್ವಜ್ಞನಾದ ಜ್ಞಾನಮಯನಾದ ಆ ಶ್ರೀಕೃಷ್ಣನನ್ನು. ನೌಮ್ಯಹಂ, ನೌಮಿ ಪ್ಲಸ್ ಅಹಂ ನೌಮ್ಯಹಂ, ನೌಮಿ ಅಹಂ, ಅಹಂ ನಾನು, ನೌಮಿ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ, ನೌಮಿ ಅಹಂ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತೇಳಿ. ವರರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಮುಂಚೆನಂತನೇ ಅದನ್ನು ಅರ್ಥ ಮಾಡಿಕೊಳ್ಳೋದು. ಸೊ ಹೀಗೆ ಹೇಳಿದ್ದಾರೆ. ನಾವು ವಾದಿರಾಜ ಸ್ವಾಮಿಗಳು ಮಾಡಿರುವಂತಹ ಶ್ರೀಕೃಷ್ಣಾಷ್ಟಕ ಪಾಲಯಾಚಿತ ಪಾಲಯಾಜಿತ ಅದರ ಅರ್ಥವನ್ನು ಸ್ವಲ್ಪ ಸುಲಭವಾಗಿ ನೋಡ್ತಾ ಬಂದಿದ್ದೀವಿ. ನಾಲ್ಕನೇ ಪದ್ಯವರೆಗೂ ನೋಡಿದ್ದೀವಿ. ಅಲ್ಲಿ ಹೇಮ ಕಿಂಕಿಣಿ ಇಲ್ಲ ಹೈಮ ಕಿಂಕಿಣಿ ಎರಡು ಪಾಠಗಳಿದೆ. ಹೈಮ ಕಿಂಕಿಣಿ ಮಾಲಿಕಾ ರಸನಾಂಚಿತಂ ತಮ ವಂಚಿತಂ ಕಂಪ್ರ ಕಾಂಚನ ವಸ್ತ್ರಚಿತ್ರ ಕಟಿಂ ಘನ ಪ್ರಭಯಾಘನ ನಮ್ರನಾಗ ಕರೋಪಮೋರು ಮನಾಮಯಂ ಶುಭ ಧೀಮಯಂ ನೌಮ್ಯಹಂ ವರರೂಪ್ಯ ಪೀಠ ಕುತಾಲಯಂ ಹರಿಮಾಲಯಂ. ಅದಾದ ಮೇಲೆ ನೆಕ್ಸ್ಟ್ ಐದನೇ ಪದ್ಯ, ವೃತ್ತಜಾನುಮನೋಜಂಗಮ ಮೋಹದಂ ಪರಮೋಹದಂ ರತ್ನಕಲ್ಪನಖದ್ವಿಷಾಹುತಹುತಮಸ್ತುತಿ ಹುತಹುತಮಸ್ತತಿಮುತಮಂ ಪ್ರತ್ಯಹಂ ರಚಿತಾಚನಂ ರಮಯಾ ಸ್ವಯಾಗತಯಾ ಸ್ವಯಂ ಚಿತ್ತಚಿಂತಯ ರೂಪ್ಯ ಪೀಠಕೃತಾಲಯಂ ಹರಿಮಾಲಯಂ. ಇಲ್ಲಿ ಮಾಮೂಲಾಗಿ ಬಹಳ ಪಾಪ್ಯುಲರ್ ಆಗಿರುವಂತಹ ಪಾಠ ಹುತಹುತಮಸ್ತತಿಮುತ್ತಮಂ ಅಂತೇಳಿ, ಕೆಲವು ಪುಸ್ತಕಗಳಲ್ಲಿ ಹುತಹುತಮಸ್ತುತಿಮುತ್ತಮಂ ಅಂತೇಳಿ ಇರಬಹುದು, ಎರಡು ಪರವಾಗಿಲ್ಲ. ಬಟ್ ಈ ಉತ್ತಮ ಸ್ತತಿ
ಉತ್ತಮಂ ಅನ್ನೋದು ಸ್ವಲ್ಪ ಪ್ರಿಫರಬಲ್ ಪಾಠ. ಸೊ ಇದರ ಅರ್ಥವನ್ನು ನೋಡೋಣ. ಇದು ವೃತ್ತ ಜಾನು, ಜಾನು ಅಂದ್ರೆ ಮೊಣಕಾಳು, ವೃತ್ತ ಜಾನು ಮನೋಜ್ಞ ಜಂಘಂ ಅಮೋಹದಂ ಪರಮೋಹದಂ. ಅವನು ವೃತ್ತ ಜಾನು ಮನೋಜ್ಞ ಜಂಘಂ ಅಂದ್ರೆ ಜಾನು ಅಂದ್ರೆ ಮೊಣಕಾಳು, ವೃತ್ತ ಅಂತ ಹೇಳಿದ್ರೆ ಗುಂಡಾಗಿದೆ ಅಂದ್ರೆ ಬಲಿಷ್ಠವಾಗಿ ಸುಂದರವಾಗಿ ಗುಂಡಾಗಿ ಬಲಿಷ್ಠವಾಗಿ ಇರುವಂತಹ ಮೊಣಕಾಳು ಅಂದ್ರೆ ಭಗವಂತನ ರೂಪ ವರ್ಣನೆ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನ ಜಾನು ಪ್ರದೇಶ ಅದು ಬಹಳ ಸುಂದರವಾಗಿ ಬಲಿಷ್ಠವಾಗಿ ಪುಷ್ಟಿಯಾಗಿದೆ ಅಂತೇಳಿ ಅಂತಹ ಜಾನುಗಳುಳ್ಳವನು ಮನೋಜ್ಞ ಅಂದ್ರೆ ಸುಂದರವಾಗಿರುವಂತಹ ಜಂಘ ಅಂತ ಹೇಳಿದ್ರೆ ಜಂಗ ಭಾಗ ಮೊಣಕಾಳಿಗೆ ಪಾದಗಳಿಗೆ ಮಧ್ಯೆ ಇರುವಂತಹ ಭಾಗಕ್ಕೆ ಜಂಘ ಅಂತ ಕರೀತಾರೆ. ಹೀಗೆ ಮನೋಜ್ಞ ಸುಂದರವಾದ ಜಂಘ ಭಾಗ ಉಳ್ಳವನಾಗಿದ್ದಾನೆ ಅಂತ ಶ್ರೀಕೃಷ್ಣನನ್ನು. ಸೊ ಎಲ್ಲ ದ್ವಿತೀಯ ಭಕ್ತಿ ಇದೆ. ಸೊ ವೃತ್ತ ಜಾನು ಮನೋಜ್ಞ ಜಂಘಂ, ಜಾನುಗಳು ಸುಂದರವಾಗಿ ಇರುವಂತಹ ಸುಂದರವಾದಂತಹ ಜಂಘ ಭಾಗ ಇರುವಂತಹ ಆ ಪರಮಾತ್ಮನನ್ನು ಅಮೋಹದಂ ಪರಮೋಹದಂ, ಮೋಹ ಅಮೋಹದಂ ಅಂದ್ರೆ ಮೋಹವನ್ನು ಕೊಡದೇ ಇರುವಂತಹ ತನ್ನ ಭಕ್ತರಿಗೆ ಮೋಹ ಬರದಂತೆ ಮಾಡ್ತಾನೆ. ಅಮೋಹದಂ ಮೋಹವನ್ನು ಬರದಂತೆ ಮಾಡ್ತಾನೆ ತನ್ನ ಭಕ್ತರಿಗೆ. ಪರಮೋಹದಂ ಯಾರು ಭಗವಂತನ ದ್ವೇಷ ಮಾಡುವವರಿದ್ದಾರೋ ಅವರಿಗೆ ಮೋಹವನ್ನು ಉಂಟು ಮಾಡ್ತಾನೆ ಪರಮೋಹದಂ ಅಂತೇಳಿ. ಸೊ ಅಮೋಹದಂ ಪರಮೋಹದಂ, ದುಷ್ಟರಿಗೆ ದ್ವೇಷ ಭಾವ ಇರುವವರಿಗೆ ಮೋಹವನ್ನು ಉಂಟು ಮಾಡುವಂತಹ ಆ ಪರಮಾತ್ಮನು. ರತ್ನ ಕಲ್ಪ ನಖ ದ್ವಿಷ, ರತ್ನ ಕಲ್ಪ ನಖ ದ್ವಿಷ, ರತ್ನಗಳ ಭಗವಂತನ ಉಗುರುಗಳು ಹೇಗಿದೆ ಅಂತ ಹೇಳಿದ್ರೆ ಕಾಂತಿವಂತವಾಗಿ ಇದ್ದು ರತ್ನಗಳಂತೆ ಹೊಳಿತಾ ಇದೆ ಅಂತೇಳಿ. ಸೊ ರತ್ನಗಳಂತೆ ಹೊಳೆಯುತ್ತಿರುವ ರತ್ನ ಕಲ್ಪ ಅಂದ್ರೆ ಅದರಂತೆ ಸಮಾನವಾಗಿ ಇರುವಂತಂದ್ರೆ ಹೋಲಿಸುತ್ತಾ ಇದ್ದಾರೆ, ಜಸ್ಟ್ ಕಂಪೇರಿಷನ್. ರತ್ನಗಳ ಪ್ರಕಾಶದಂತೆ ಪ್ರಕಾಶವನ್ನು ಕೊಡ್ತಾ ಇರುವಂತಹ ಉಗುರುಗಳು, ಉಗುರುವ ಕಾಂತಿ ಉಳ್ಳವನಾಗಿದ್ದಾನೆ ಪರಮಾತ್ಮ. ಸೊ ರತ್ನ ಕಲ್ಪ ನಖದ್ವಿಷ, ರತ್ನಕಲ್ಪ ನಖದಿಂದ ಉರುವವನಾಗಿದ್ದ ಪರಮಾತ್ಮನು ಅವನನ್ನು ಹೃತ ಹೃತ್ತಮ ಸ್ತತಿ ಉತ್ತಮಂ ಅಂತೇಳಿ. ಹೃತ ಹರಿಸಲ್ಪಟ್ಟ, ಹೃತ ಅಂದ್ರೆ ಹರಿಸಲ್ಪಟ್ಟಂತ ಅಂದ್ರೆ ರಿಮೂವ್ಡ್ ಎರಾಡಿಕೇಟೆಡ್ ಅಂತೇಳಿ. ಸೊ ಏನು ಎರಾಡಿಕೇಟೆಡ್, ಹೃತ್ತಮ ಹೃತ ಹೃತ್ತಮ. ಸೊ ಹೃತ ಹರಿಸಲ್ಪಟ್ಟ, ಹೃತ್ ತಮಸ್, ಹೃತ್ ಅಂದ್ರೆ ಹೃದಯದ, ತಮಸ್ ಅಂದ್ರೆ ಅಂಧಕಾರ. ಸೊ ಹರಿಸಲ್ಪಟ್ಟಂತಹ ಹೃದಯದ ಕತ್ತಲು ಅಂಧಕಾರದ, ತತಿ ಅಂದ್ರೆ ಸಮೂಹ. ಸೊ ಹೃತ ಹೃತ್ ತಮಸ್ ತತಿಂ ಉತ್ತಮಂ, ಅಷ್ಟು ಶಬ್ದಗಳಿವೆ ಅದರಲ್ಲಿ. ಸ್ತುತಿಂ ಅಂತ ಹೇಳಿದಾಗ ಅದನ್ನು ನೋಡೋಣ. ಮೊದಲು ತತಿ ಅಂತ ನೋಡಿದಾಗ ಹರಿಸಲ್ಪಟ್ಟಂತಹ ಹೃದಯದ ಕತ್ತಲಗಳು ಅಂಧಕಾರದ ಸಮೂಹ ಉಳ್ಳವನಾಗಿದ್ದಾನೆ ಪರಮಾತ್ಮ ಅಂದ್ರೆ ಆ ಪರಮಾತ್ಮನ ಚಿಂತನೆ ಮಾಡಿದವರಿಗೆ ಅವರ ಹೃದಯದಲ್ಲಿರುವ ಅಜ್ಞಾನ ಅಂಧಕಾರ ದೂರ ಆಗುತ್ತೆ. ಆದ್ದರಿಂದ ಅದನ್ನು ಹೇಳುವಂತಹ ಸಂಸ್ಕೃತದಲ್ಲಿ ಹರಿಸಲ್ಪಟ್ಟ ಅಂಧಕಾರವುಳ್ಳವನಂದ್ರೆ ಅಂಧಕಾರವನ್ನು ಹರಿಸುವವನು. ಒನ್ ಹೂ ರಿಮೂವ್ಸ್ ಇಗ್ನೋರೆನ್ಸ್ ಸೀಟೆಡ್ ಇನ್ ದ ಹಾರ್ಟ್, ನಮ್ಮ ಹೃದಯದಲ್ಲಿರುವ ಕತ್ತಲ ಅಂಧಕಾರವನ್ನು ದೂರ, ಆ ಸಮೂಹ ಅಂದ್ರೆ ಎಷ್ಟು ಕತ್ತಲಗಳಿದೆ ಅಷ್ಟು ಅಂಧಕಾರಗಳನ್ನು ಅಷ್ಟು ಅಜ್ಞಾನದ ಕತ್ತಲನ್ನು ಕೂಡ ದೂರ ಮಾಡುವವನಾಗಿದ್ದಾನೆ, ಹರಿಸುವವನಾಗಿದ್ದಾನೆ ಪರಮಾತ್ಮ ಅಂತ ಶ್ರೀಕೃಷ್ಣನನ್ನು ಉತ್ತಮಂ ಸರ್ವೋತ್ತಮನಾದ ಸರ್ವೋತ್ಕೃಷ್ಟನಾದ ಆ ಪರಮಾತ್ಮ ಶ್ರೀಕೃಷ್ಣನನ್ನು ಉತ್ತಮನಾದವನು ಅಂತ ಹೇಳೋದು. ಒಂದು ವೇಳೆ ಉತ್ತಮ ಸ್ತುತಿ ಉತ್ತಮಂ ಅಂದ್ರೆ ಹರಿಸಲ್ಪಟ್ಟಂತಹ ಹೃದಯ ಅಂಧಕಾರಗಳಿಂದ ಹರಿಸುವುದರಿಂದ ಸ್ತುತಿಪಾತ್ರನಾದವನು, ಸ್ತುತಿ ಅಂದ್ರೆ ಸ್ತುತಿಪಾತ್ರನಾದವನು. ಭಗವಂತ ನಮ್ಮ ಹೃದಯ ಅಂಧಕಾರವನ್ನು ದೂರ ಮಾಡುವುದರಿಂದ ಸ್ತುತಿಪಾತ್ರನಾಗಿದ್ದಾನೆ ಅಂತಹ ಶ್ರೀಕೃಷ್ಣನನ್ನು. ಸೊ ಹರಿಸಲ್ಪಟ್ಟ ಹೃದಯದ ಅಂಧಕಾರಗಳಿಂದ ಸ್ತುತಿಪಾತ್ರನಾಗಿರುವಂತಹ ಪರಮಾತ್ಮ ಅಂದ್ರೆ ನಮ್ಮ ಹೃದಯ ಅಂಧಕಾರವನ್ನು ಹರಿಸುವುದರಿಂದ ಸ್ತುತಿಪಾತ್ರನಾದ ಆ ಶ್ರೀಕೃಷ್ಣನನ್ನು ಉತ್ತಮನಾದ ಆ ಪರಮಾತ್ಮನನ್ನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಅವನನ್ನು ಪ್ರತ್ಯಹಂ ಪ್ರತ್ಯಹಂ ಪ್ರತಿದಿನವೂ, ಅಹಂ ಅಂದ್ರೆ ದಿನ ಭಾಗ, ಪ್ರತ್ಯಹಂ ಅಂದ್ರೆ ಎವ್ರಿಡೇ ಪ್ರತಿದಿನವೂ ಕೂಡ ಆ ಪರಮಾತ್ಮನ ನಾವು ಏನ್ ಮಾಡಬೇಕು, ಚಿತ್ತ ಚಿಂತೆಯ ಅಂದ ನಾಲ್ಕನೇ ಪದ, ಚಿತ್ತ ಚಿಂತೆಯ, ಚಿತ್ತ ಹೇ ಮನಸ್ಸೇ ಚಿಂತೆಯ ಚಿಂತನೆ ಮಾಡು ಆ ಪರಮಾತ್ಮನನ್ನು. ಪ್ರತ್ಯಹಂ ಚಿತ್ತ ಚಿಂತೆಯ, ಪ್ರತಿದಿನವೂ ಆ ಪರಮಾತ್ಮನನ್ನು ಚಿಂತನೆ ಮಾಡು ಧ್ಯಾನ ಮಾಡು ಅಂತ ಹೇಳ್ತಾ ಇದ್ರ. ಇನ್ನು ಅವನ ವಿಶೇಷಣಗಳು ಹೇಳ್ತಾ, ರಚಿತಾರ್ಚನಂ ರಮಯ ಸ್ವಯಾಗತಯ ಸ್ವಯಂ ಅಂತೇಳಿ. ಅವನು ರಮಯ ಲಕ್ಷ್ಮೀದೇವಿ ಸ್ವಯ ಆಗತೆಯ ತಾನಾಗಿ ಅಂದ್ರೆ ಲಕ್ಷ್ಮೀದೇವಿ ಇಷ್ಟಪಟ್ಟು ಭಗವಂತನ ಸೇವೆ ಮಾಡಬೇಕಂತ ಸ್ವಯಂ ತಾನು ತಾನಾಗಿ ಬಂದಳು, ಬಹಳ ಭಕ್ತಿಯಿಂದ ಬಂದಂತಹ ತಾನಾಗಿ ಬಂದ ಆಗತೆಯ ಸ್ವಯ ಆಗತೆಯ ತಾನಾಗಿ ಭಕ್ತಿಯಿಂದ ಬಂದಂತಹ ಆ ರಮಾದೇವಿ ಸಹಿತನಾಗಿ ಭಗವಂತ ರಚಿತಾರ್ಚನಂ, ಆ ರಮಾದೇವಿ ಭಗವಂತನ ಅರ್ಚನೆಯನ್ನು ರಚಿಸಿದ್ದಾಳೆ. ಅಂದ್ರೆ ಏನು, ಹೀಗೆ ಅರ್ಚನೆ ಮಾಡ್ಬೇಕು, ಹೀಗೆ ಅರ್ಚನೆ ಮಾಡ್ಬೇಕಂತ ಲಕ್ಷ್ಮೀದೇವಿಯ ಅರ್ಚನೆಯನ್ನು ಎಲ್ಲರೂ ಪೂಜೆ ಮಾಡುವಾಗ ಎಲ್ಲ ಪೂಜೆ ಮಾಡುವವರೆಲ್ಲರೂ ಕೂಡ ಮೊದಲು ಹಾರತಿ ಮಾಡಲಿ, ಅದು ಶಂಖದ ಮೇಲಿಟ್ಟು ಹಾರತಿಯನ್ನು ಮಾಡ್ತಾರೆ. ಯಾಕಂದ್ರೆ ಲಕ್ಷ್ಮಿಯ ಮೂಲಕವಾಗಿ ನಾವು ಏನು ಮಾಡಿದರೂ ನಮ್ಮ ದೇಹ ಇಂದ್ರಿಯಗಳಲ್ಲಿ ಆ ಲಕ್ಷ್ಮೀದೇವಿ ನೆಲೆಸಿದ್ದು ಅವುಗಳಿಗೆ
ಅವನಿಗೆ ಶಕ್ತಿಯನ್ನು ಕೊಡ್ತಾಳೆ. ಪರಮಾತ್ಮ ಮೂಲತಃ ಶಕ್ತಿ ಕೊಟ್ಟರು ಕೂಡ ಲಕ್ಷ್ಮೀದೇವಿ ಮೂಲಕವಾಗಿ ಕೊಡ್ತಾನೆ. ಲಕ್ಷ್ಮೀದೇವಿ ಎಲ್ಲ ಇಂದ್ರಿಯ ಅಭಿಮಾನಿ ದೇವತೆಗಳಿಗೂ ಮೇಲೆ ನಿಂತು ಎಲ್ಲರ ಮೂಲಕವಾಗಿ ಎಲ್ಲ ಕೆಲಸವನ್ನು ಮಾಡಿಸುವಳಾದ್ದರಿಂದ ಲಕ್ಷ್ಮೀದೇವಿ ಕೋಟಿ ಕೋಟಿ ವೃತ್ತಿಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡುತ್ತಿ ಹೇಳು. ಎಲ್ಲರ ಮೂಲಕವಾಗಿಯೂ ಲಕ್ಷ್ಮೀದೇವಿ ಮಾಡ್ತಾ ಇದ್ದಾಳೆ. ಆದ್ದರಿಂದ ಆ ಲಕ್ಷ್ಮೀದೇವಿ ಅರ್ಚನೆಯನ್ನು ರಚಿಸಿದ್ದಾಳೆ. ಅಂದ್ರೆ ಭಗವಂತನ ಅರ್ಚನೆಯನ್ನು ನಿತ್ಯ ಮಾಡುವ ಲಕ್ಷ್ಮೀದೇವಿ ಯಾರ ಅರ್ಚನೆಯನ್ನು ಮಾಡ್ತಾ ಇದ್ದಾರೋ ಅಂತಹ ರಚಿತ ಅರ್ಚನ ರಚಿಸಲ್ಪಟ್ಟ ಪೂಜೆ, ಲಕ್ಷ್ಮೀದೇವಿಯಿಂದಲೂ ರಚಿಸಲ್ಪಟ್ಟ ಪೂಜೆ ಉಳ್ಳವನಾದ ಆ ಶ್ರೀಕೃಷ್ಣನನ್ನು ಸ್ವಯಂ ಅಂತ ಹೇಳಿದರೆ ಅವನು ಸ್ವಯಂ ಸ್ವತಂತ್ರನಾಗಿದ್ದಾನೆ. ಅವನು ಸ್ವಯಂ ಸ್ವತಂತ್ರನಾದ ಆ ಶ್ರೀಕೃಷ್ಣನನ್ನು ಚಿತ್ತ ಚಿಂತೆಯ ಹೇ ಮನವೇ ಚಿಂತನೆಯನ್ನು ಮಾಡು. ರುಪ್ಯ ಪೀಠ ಕೃತಾಲಯಂ ಹರಿಮಾಲಯಂ, ಅದರ ಅರ್ಥವನ್ನು ನೋಡಿದ್ದೀವಿ. ರುಪ್ಯ ಪೀಠ ಉಡುಪಿ ನಗರ, ಅದನ್ನು ನಿವಾಸ ಸ್ಥಾನವಾಗಿ ಮಾಡುವ ಅಲ್ಲಿ ನೆಲೆಸಿರುವಂತಹ ಹರಿಯನ್ನು ಸದಾ ಸರ್ವದಾ ಆಲಯಂ ಕೊನೆ ಕಾಲದವರೆಗೂ ಕೂಡ ಎಲ್ಲ ವಿಧವಾದ ಕೊನೆ ಕಾಲ ಅಂತ ಹೇಳಿದ್ರೆ ಸದಾ ಸರ್ವದಾ ಕೊನೆ ಜೀವನಿ ನಿತ್ಯನಾಗಿದ್ದಾನೆ ಅಂದ್ರೆ ಕೊನೆ ಇಲ್ಲದೆ ಆಲಯಂ ಅಂತ ಹೇಳಿದ್ರೆ ಕೊನೆ ಕಾಲದವರೆಗೂ ಅಂದ್ರೆ ಈ ಜೀವನ ಅಂತ ಅನ್ನೋದು ಮೊದಲನೇ ಮೀನಿಂಗ್ ಇಲ್ಲ, ಈ ಯುಗ ಅಂತ, ಈ ಪ್ರಳಯ ಅಂತ, ಈ ಕಲ್ಪ ಅಂತ, ಇನ್ನು ನಮ್ಮ ಲಿಂಗದೇಹ ಹೋಗುವವರೆಗೂ ಇಲ್ಲ, ಲಿಂಗದೇಹ ಹೋದ ಮೇಲೂ ಮುಕ್ತ ಪ್ರಪಂಚದಲ್ಲಿಯೂ ಆ ಭಗವಂತನ ಹರಿಯನ್ನು ಸ್ಮರಣೆಯನ್ನು ಮಾಡು, ಮನಸ್ಸೇ ಯಾವಾಗಲೂ ಚಿಂತನೆ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ್ರೆ ಚಾರುಪಾದ ಸರೋಜ ಯುಗ್ಮರು ಚಾಮರೋಚ್ಚಯ ಚಾಮರೋದಾರ ಮೂರ್ಧಜ ಭಾನುಮಂಡಲ ರಂಜಕಂ ಕಲಿಭಂಜಕಂ ವೀರತೋಚಿತ ಭೂಷಣಂ ವರನೂಪುರಂ ಸ್ವತನೂಪುರಂ ಧಾರಯಾತ್ಮನಿ ರೂಪ್ಯ ಪೀಠ ಕುತಾಲಯಂ ಹರಿಮಾಲಯಂ ಚಾರು ಪಾದ ತರೋಜ ಯುಗ್ಮ ರುಚ ಅಮರ ಉಚ್ಚಯ ಚಾಮರ ಉದಾರ ಮೂರ್ಧಜ ಭಾನು ಮಂಡಲ ರಂಜಕಂ. ಇಷ್ಟು ಶಬ್ದಗಳಿವೆ ಅದರಲ್ಲಿ. ಚಾರು ಅಂದ್ರೆ ಸುಂದರವಾದಂತಹ, ಪಾದ ಪಾದಗಳೆನ್ನುವ, ಸರೋಜ ಕಮಲಗಳು, ಸೊ ಆ ಕಮಲಗಳ ಯುಗ್ಮ ಜೋಡು ಅಂದ್ರೆ ಎರಡು ಪಾದಗಳು, ಸೊ ಚಾರು ಪಾದ ಸರೋಜ ಯುಗ್ಮ ರುಚ ರುಚ ಕಾಂತಿಯಿಂದ ಆ ಪಾದ ಕಮಲಗಳ ಎರಡು ಪಾದ ಕಮಲಗಳ ಕಾಂತಿಯಿಂದ ರುಚ ಕಾಂತಿಯಿಂದ ಅಮರ ದೇವತೆಗಳ ಉಚ್ಚಯ ಉತ್ಕೃಷ್ಟವಾದ ಸಮೂಹ ಅಂದ್ರೆ ಎಲ್ಲ ದೇವತೆಗಳು, ಅನೇಕ ಮಂದಿ ದೇವತೆಗಳು ಬಂದಿದ್ದಾರೆ, ಆ ದೇವತೆಗಳು ತಂಡು ತಂಡಾಗಿ ಬಂದಿದ್ದಾರೆ, ಅಂತಹ ದೇವತೆಗಳ ಸಮೂಹದಿಂದ ಹೇಗಿದೆ ಅಂತ ಹೇಳಿದ್ರೆ ಆ ಉಚ್ಚಯ ಚಾಮರ ಉದಾರ ಮೂರ್ಧಜ ಭಾನು ಮಂಡಲ ರಂಜಕಂ ಅಂತೇಳಿ ಭಗವಂತನ ಪಾದ ಕಮಲಗಳಿಗೆ ಎರಗಿ ದೇವತೆಗಳು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಆ ನಮಸ್ಕಾರವನ್ನು ಮಾಡುವಾಗ ಹೇಗಿದೆ ಆ ದೃಶ್ಯ ಅಂತ ಹೇಳಿದರೆ ಅವರ ಕೂದಲುಗಳು, ತಲೆ ಕೂದಲುಗಳು ಚಾಮರಗಳಂತೆ, ಅನೇಕ ಮಂದಿ ಇನ್ಫೈನೈಟ್ ನಂಬರ್ ಆಫ್ ಗಾಡ್ಸ್ ದೇವತೆಗಳು ಅವರೆಲ್ಲರೂ ಕೂಡ ಪಾದಗಳಿಗೆ ಒಬ್ಬೊಬ್ಬರು ಒಬ್ಬೊಬ್ಬರು ನಮಸ್ಕಾರ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದು ಚಾಮರ ಹಾಕಿದಂತಿದೆ ಅಂತೇಳಿ. ಯಾಕಂದ್ರೆ ತಲೆ ಕೂದಲು ಹೀಗೆ 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 ಮೇಲೆ ಕೆಳಗೆ ಬೊಗ್ಗಿಸಿದಾಗ ಒಂದು ಚಾಮರ ಹಾಕಿದಂತೆ. ಒಂದೊಂದು ದೇವತೆ ತಲೆಯನ್ನು ಬೊಗ್ಗಿಸಿ ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡಿದಾಗ ಒಂದು ಚಾಮರ ಸೇವೆ, ಹೀಗೆ ತಲೆ ಕೂದಲಿಂದನೇ ಒಂದು ಚಾಮರ ಸೇವೆ ಮಾಡ್ತಾ ಇದ್ದಾರೆ. ಅಂತಹ ದೇವತೆಗಳ ಮೂರ್ಧಜ ಅಂದ್ರೆ ಮೂರ್ಧ ಅಂದ್ರೆ ತಲೆ, ತಲೆ ಮೇಲ್ಭಾಗಕ್ಕೆ ಮೂರ್ಧ ಅಂತ ಕರಿತೀವಿ. ಮೂರ್ಧಜ ಆ ತಲೆ ಮೇಲ್ಭಾಗದಲ್ಲಿ ಹುಟ್ಟುವುದು, ಅದು ಕೂದಲು. ಆದ್ದರಿಂದ ತಲೆ ಕೂದಲಿಗೆ ಮೂರ್ಧಜ ಅಂತ ಕರೀತಾರೆ. ಅದು ಉದಾರ ಒಳ್ಳೆ ಪುಷ್ಟಿಯಾದ, ಒಬ್ಬೊಬ್ಬರಿಗೆ ಒಳ್ಳೆ ಪುಷ್ಟಿಯಾದ ತಲೆ ಕೂದಲಿದೆ. ಆ ಪುಷ್ಟಿಯಾದ ತಲೆ ಕೂದಲಿಂದ ಅವರು ಚಾಮರ ಹಾಕಿದಂತೆ ಇದೆ. ಹಾಗೆ ಇರುವಂತಹ ಪಾದ ಕಮಲಗಳು ಇರುವ ಆ ಪರಮಾತ್ಮ, ಅವನು ಪಾದ ಕಮಲಗಳು ಹಾಗೆ ಚಾಮರ ಹಾಕುವ ಪಾದ ಕಮಲಗಳು ಇನ್ನೂ ಹೇಗಿದೆ ಅಂತ ಹೇಳಿದರೆ ಆ ಮೂರ್ಧಜಗಳಿಂದ ತಲೆ ಕೂದಲಿಂದ ಉದಾರವಾದ ಅಂದ್ರೆ ದಟ್ಟವಾಗಿರುವಂತಹ ತಲೆ ಕೂದಲಿಂದ ಚಾಮರವನ್ನು ಹಾಕ್ತಾ ಇದ್ದರೆ ಭಾನುಮಂಡಲ ರಂಜಕಂ, ಭಾನುಮಂಡಲ ರಂಜಕಂ, ಭಾನು ಅಂದ್ರೆ ಸೂರ್ಯ, ಮಂಡಲ ಅಂದ್ರೆ ಸೂರ್ಯ ಮಂಡಲ, ರಂಜಕಂ ಆನಂದ ಅಂದ್ರೆ ಆ ತಲೆ ಕೂದಲಿಂದ ಚಾಮರ ಹಾಕ್ತಾ ಇದ್ರೆ ಆ ಭಗವಂತನ ಪಾದಗಳು ಕಾಂತಿಯನ್ನು ಬೀರ್ತಾ ಇದೆ. ಆ ಪಾದಗಳ ಕಾಂತಿಯಿಂದ ಒಂದು ಸೂರ್ಯ ಮಂಡಲವೇ ಅಲ್ಲಿ ನಿಂತಿದೆ. ಸೂರ್ಯ ಮಂಡಲದ ಆಕಾರದಲ್ಲಿ ಭಗವಂತನ ಪಾದಗಳಿದ್ದರೆ ಅದಕ್ಕೆ ದೇವತೆಗಳು ತಮ್ಮ ಕೂದಲಿನಿಂದ ಚಾಮರ ಸೇವೆ ಮಾಡ್ತಾ ಇದ್ದಾರೆ ಅಂತ. ಆದ್ದರಿಂದ ಆ ಸೂರ್ಯ ಮಂಡಲದಂತೆ ರಂಜಕಂ ಮನಸ್ಸಿಗೆ ಆನಂದ, ರಂಜಕಂ ಅನ್ನುವುದಕ್ಕೆ ಆನಂದವನ್ನು ಉಂಟು ಮಾಡುವುದು, ಇಲ್ಲ ಕೆಂಪಾಗಿರುವಂತಹದ್ದು ಕೆಂಪನ ಕಾಂತಿಯಿಂದ ಅಂದ್ರೆ ಅರುಣೋದಯದ ಕಾಂತಿ, ರಂಜಿತವಾಗಿ ರಂಜಕವಾಗಿದೆ ಅಂದ್ರೆ ಕೆಂಪಗೆ ಆ ಕಾಂತಿಯಿಂದ ಕೂಡಿದೆ ಅಂತ ಒಂದು. ರಂಜಕ ಅಂದ್ರೆ ಸಂತೋಷವನ್ನು ಉಂಟು ಮಾಡಿ ಎಲ್ಲರಿಗೂ ಆನಂದವನ್ನು ಉಂಟು ಮಾಡುವ ಪಾದಗಳಿದೆ. ಅಂತಹ ಪಾದ ಕಮಲಗಳುಳ್ಳ ಆ ಪರಮಾತ್ಮನನ್ನು ಅಂತ ಹೇಳ್ತಾ ಇದ್ದಾರೆ. ಸೊ ಚಾರು ಪಾದ ಸರೋಜ ಯುಗ್ಮ ರುಚ ಅಮರ ಉಚ್ಚಯ ಚಾಮರ ಉದಾರ ಮೂರ್ಧಜ ಭಾನುಮಂಡಲ ರಂಜಕಂ, ಸೂರ್ಯಮಂಡಲದಂತೆ ಆನಂದದಾಯಕನಾದ ಆ ಪರಮಾತ್ಮನ ಪಾದ ಕಮಲಗಳು ಆಗಿದೆ. ಅಂತಹ ಪಾದ ಕಮಲಗಳು ಉಳ್ಳ ಆ ಶ್ರೀಕೃಷ್ಣನನ್ನು ಕಲಿಭಂಜಕಂ, ಕಲಿಯನ್ನು ಭಂಜನೆ ಮಾಡುವ ಆ ಶ್ರೀಕೃಷ್ಣ, ಆ ಪರಮಾತ್ಮ ಕಲಿಭಂಜಕ,
ಕಲಿಯ ಪ್ರಭಾವವನ್ನು ಇಲ್ಲದೆ ಮಾಡ್ತಾನೆ, ಕಲಿ ನಿಗ್ರಹ ಮಾಡ್ತಾನೆ, ಕಲಿಯ ಪ್ರಭಾವ ತನ್ನ ಭಕ್ತರ ಮೇಲೆ ಬೀಳದಂತೆ ಮಾಡ್ತಾನೆ. ಆದ್ದರಿಂದ ಅವನು ಕಲಿ ಭಂಜಕ, ಕಲಿಯನ್ನು ಭಂಜನ ಮಾಡುವನು, ಧ್ವಂಸ ಮಾಡುವವನಾಗಿದ್ದಾನೆ. ಅಂತಹ ಶ್ರೀಕೃಷ್ಣನನ್ನು ವೀರತೋಚಿತ ಭೂಷಣಂ, ವೀರತ್ವ ಪರಾಕ್ರಮಕ್ಕೆ ಉಚಿತವಾದಂತಹ ಆಭರಣಗಳನ್ನು ಧರಿಸಿದ್ದಾನೆ. ಅಂದ್ರೆ ಪರಾಕ್ರಮ, ಭಗವಂತ ಪರಾಕ್ರಮಶಾಲಿ ಆಗಿದೆ, ಆಭರಣಗಳು ಕೂಡ ಹಾಗೆ ಪರಾಕ್ರಮಶಾಲಿಗಳವರು ಧರಿಸಬೇಕಾದಂತಹ ಆಭರಣವನ್ನು ಧಾರಣೆ ಮಾಡಿದ್ದಾನೆ. ಅಂದರೆ ಆ ಭಗವಂತನ ಆಭರಣಗಳು ಹೇಗಿದೆ ಅಂತ ಹೇಳಿದ್ರೆ, ಆ ಆಭರಣಗಳಿಗೆ ಭಗವಂತ ಕಾಂತಿಯನ್ನು ಕೊಡ್ತಾ, ಆಭರಣಗಳಿಂದ ಅವನಿಗೆ ಕಾಂತಿ ಬರುವುದಿಲ್ಲ, ಅವನ ಆಭರಣಗಳಿಗೆ ಕಾಂತಿ ಕೊಡ್ತಾ ಅವುಗಳಿಗೆ ಆ ಪರಾಕ್ರಮತ್ವವನ್ನು ಪ್ರದರ್ಶನ ಮಾಡ್ತಾ ಇದ್ದಾನೆ ಆಭರಣಗಳ ಮೂಲಕವಾಗಿ ಭಗವಂತ. ಅಂತಹ ಭಗವಂತ ವರ ನೂಪುರಂ, ಶ್ರೇಷ್ಠವಾದ ನೂಪುರ ಅಂತ ಹೇಳಿದರೆ ಪಾದದ ಆಭರಣ, ನೂಪುರ ಅಂತ ಗೆಜ್ಜೆ ತರ ಇರುವಂತಹದ್ದು, ಅದು ಪಾದದ ಕಡಿಯ ಅಂತೀವಿ. ಸೊ ಪಾದಗಳಿಗೆ ಹಾಕುವ ಆಭರಣ ಒಂದು, ಅಂತಹ ಶ್ರೇಷ್ಠವಾದ ಪಾದದ ಆಭರಣೆಯನ್ನು ಧಾರಣೆ ಮಾಡಿದ್ದಾನೆ. ಸ್ವತನೂಪುರಂ, ಅದು ಸ್ವತನೂಪುರಂ, ಸ್ವ ಅಂತ ಹೇಳಿದ್ರೆ ಸ್ವ ಭಕ್ತ ಜನರ ತನು ದೇಹಗಳನ್ನೇ ಪುರ ತಾನು ಪಟ್ಟಣವಾಗಿ ಮಾಡ, ಅಂದ್ರೆ ದೇಹದಲ್ಲಿ ನೆಲೆಸಿದ್ದಾನೆ. ಪ್ರತಿಯೊಬ್ಬ ಭಕ್ತನ ಹೃದಯ ಕಮಲದಲ್ಲಿ, ಭಕ್ತರು ಮಾತ್ರವಲ್ಲ ಎಲ್ಲರೂ ಅವನ ಜನರೇ, ಮಿಕ್ಕವರಲ್ಲೂ ಕೂಡ ಎಲ್ಲರ ಹೃದಯ ಕಮಲದಲ್ಲಿದ್ದಾನೆ. ಆದರೆ ತಾಮಸಿಕರಾದವರು ಭಗವಂತನನ್ನು ಕಾಣುವುದಿಲ್ಲ, ಅವನನ್ನು ದ್ವೇಷಭಾವದಿಂದ ನೋಡ್ತಾರೆ, ಇಲ್ಲ ಅಸಲು ನೋಡೋದೇ ಇಲ್ಲ. ಆದ್ದರಿಂದ ಎಲ್ಲರ ದೇಹಗಳಲ್ಲಿ, ಸಮಸ್ತ ಜೀವರಾಶಿಗಳ ತನ್ನ ಸೃಷ್ಟಿಯಲ್ಲಿರುವ ಎಲ್ಲರ ದೇಹಗಳಲ್ಲಿಯೂ ಕೂಡ ಆ ಭಗವಂತ ನೆಲೆಸಿದ್ದಾನೆ. ಅಲ್ಲಿ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ಭಗವಂತ ಹೃದಯೇಶೇರ್ಜುನ ತಿಷ್ಠತಿ ಅಂತೇಳಿ, ಭಗವಂತ ಎಲ್ಲ ಭಕ್ತ ಎಲ್ಲರ ಜನರ ಹೃದಯ ಕಮಲದಲ್ಲಿಯೂ ತಾನು ನೆಲೆಸಿದ್ದಾನೆ. ಆದ್ದರಿಂದ ಸರ್ವಭೂತಗಳ ಪ್ರಾಣಿಗಳ ಹೃದಯ ಕಮಲದಲ್ಲಿ ನೆಲೆಸುವಂತಹ ಪರಮಾತ್ಮ ಆಗಿದ್ದರಿಂದ ಅವನು ಸ್ವತನು ಪುರಂ ಅಂತೇಳಿ, ಅಂತಹ ಪರಮಾತ್ಮನನ್ನು, ಶ್ರೀಕೃಷ್ಣನನ್ನು ಧಾರಯ ಆತ್ಮನಿ, ಮನಸ್ಸಿನಲ್ಲಿ ಧಾರಣೆ ಮಾಡು, ಧ್ಯಾನ ಮಾಡು. ಆತ್ಮನಿ ಧಾರಯ, ಧಾರಯ ಆತ್ಮನಿ, ಧಾರಯ ಆತ್ಮನಿ, ಮನಸ್ಸಿನಲ್ಲಿ ಧಾರಣೆಯನ್ನು ಮಾಡು, ಧ್ಯಾನವನ್ನು ಮಾಡು ಅಂತ ಹೇಳಿ ಹೇಳಿದರೆ, ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಅನ್ನೋದು, ಅಂತಹ ಪರಮಾತ್ಮ ಮನಸ್ಸಿನಲ್ಲಿ ಧಾರಣೆ ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಶುಷ್ಕವಾದಿ ಮನೋತಿ ದೂರತರಾಗಮೋತ್ಸವದಾಗಮಂ ಸತ್ಕವೀಂದ್ರ ವಚೋ ವಿಲಾಸ ಮಹೋದಯಂ ಮಹಿತೋದಯಂ ಲಕ್ಷಯಾಮಿ ಯತೀಶ್ವರೈಕೃತ ಪೂಜನಂ ಗುಣಭಾಜನಂ ಧಿಕೃತೋಪಮರೂಪ್ಯ ಪೀಠಕೃತಾಲಯಂ ಹರಿಮಾಲಯಂ. ಶುಷ್ಕವಾದಿ ಮನೋತಿ ದೂರತ ರಾಗಮೋತ್ಸವದಾಗಮ, ಶುಷ್ಕವಾದಿಗಳು ಅಂದ್ರೆ ಸುಮ್ಮನೆ ಏನು ವಾದನೆ ಮಾಡ್ಬೇಕಂತ, ಡ್ರೈ ಲಾಜಿಕ್ ಇಂದ ವಾದನೆ ಮಾಡುವವರು ಶುಷ್ಕವಾದಿಗಳು, ಅವರ ಮನಸ್ಸಿಗೆ ಅತಿ ದೂರ ಅತ್ಯಂತ ಸಿಗದೇ ಇರುವುದು. ಯಾಕೆ ಅಂದ್ರೆ ದೂರತರ ಆಗಮ ಉತ್ಸವದ ಆಗಮಂ, ಇಲ್ಲ ದೂರತರ ಆಗಮ ಉತ್ಸವದ ಆಗಮಂ. ಸೊ ಒಂದು ಆಗಮ, ಒಂದು ಆಗಮ ಅಂದ್ರೆ ಆಗಮಗಳಲ್ಲಿ, ಆಗಮಗಳೇನು, ಉತ್ಸವ ಅಂದ್ರೆ, ಉತ್ಸವ ಅಂದ್ರೆ ಯಜ್ಞ, ಉತ್ಸವ ಉತ್ಕೃಷ್ಟವಾದ ಜ್ಞಾನ ಯಜ್ಞ ಅಂದ್ರೆ ಆ ಉತ್ಕೃಷ್ಟವಾದ ಜ್ಞಾನದ ಯಜ್ಞದಂತೆ ಇರುವ ಆಗಮಗಳಿಗೆ ಉಪಯೋಗ, ಆಗಮಗಳ ಮೇಲೆ ವಿಶ್ವಾಸ ಇಲ್ಲ, ಅದರಿಂದ ಅದು ಆಗಮಮಾಗಿದೆ ಅಂದ್ರೆ ಉತ್ಸವದ ಆಗಮಂ. ಆ ಆಗಮಗಳೆನ್ನುವ ಉತ್ಕೃಷ್ಟವಾದ ಯಜ್ಞಗಳಿಂದ ಉಂಟಾಗುವ ಜ್ಞಾನವನ್ನು ಒಪ್ಪದೇ ಇರುವಂತಹ, ಅದು ಆಗಮವಾಗಿರುವಂತಹ ಅವರಿಗೆ ಅತಿ ದೂರ ಭಗವಂತ. ಭಗವಂತ ಅಂದ್ರೆ ವೇದಗಳನ್ನೇ ಒಪ್ಪೋದಿಲ್ಲ ಅಂದ್ರೆ ಅವನ ಬಗ್ಗೆ ಅವರಿಗೆ ಯಾವ ತಿಳುವಳಿಕೆ ಇರುವುದಿಲ್ಲ. ವೇದಗಳನ್ನು ಒಪ್ಪಿದವರಿಗೆ ಸಹಿತ ಭಗವಂತ ಅಟ್ಲೀಸ್ಟ್ ಸ್ವಲ್ಪ ಅವರವರ ಯೋಗ್ಯತೆಗೆ ತಕ್ಕಂತೆ ಕಾಣಿಸಿಕೊಡ್ತಾನೆ. ಪೂರ್ಣವಾಗಿ ಭಗವಂತನನ್ನು ಯಾರು ತಿಳಿಯಲಾರರು, ವೇದಗಳನ್ನೆಲ್ಲವನ್ನು ತಿಳಿದವರಾದರೂ ಕೂಡ ಅವರು ಕೂಡ ಭಗವಂತನನ್ನು ಪೂರ್ಣವಾಗಿ ತಿಳಿಯಲಾರರು. ಲಕ್ಷ್ಮೀದೇವಿ ಸಹಿತ ಭಗವಂತನನ್ನು ಪೂರ್ತಿಯಾಗಿ ತಿಳಿದಿಲ್ಲ. ಇನ್ನು ವೇದಗಳನ್ನೇ ಒಪ್ಪದೇ ಇರುವವರಿದ್ದರೆ ಅವರಿಗಂತೂ ಅತಿ ದೂರ, ಸ್ವಲ್ಪವೂ ಅವರಿಗೆ ಭಗವಂತ ಗೋಚರನಾಗುವುದಿಲ್ಲ, ತಿಳಿಯಲ್ಪಡುವುದಿಲ್ಲ. ಹಾಗೆ ಅವರಿಗೆ ಅಗಮ್ಯನಾಗಿದ್ದ ಅಂದ್ರೆ ವೇದಗಳನ್ನು ಒಪ್ಪದೇ ಇರುವಂತಹ ಶುಷ್ಕವಾದಿಗಳು, ದುರ್ವಾದಿಗಳ ಮನಸ್ಸಿಗೆ ಅಗಮ ಅಂದ್ರೆ ಗೋಚರವನ್ನಾಗದೇ ಇರುವಂತಹ ಶ್ರೀಕೃಷ್ಣನನ್ನು, ಅದೇ ವಿಧವಾಗಿ ಅದಕ್ಕೆ ಅದರ್ ಸೈಡ್ ನೋಡಿದ್ರೆ ಸತ್ಕವೀಂದ್ರ ವಚೋ ವಿಲಾಸ ಮಹೋದಯಂ, ಸತ್ಕವೀಂದ್ರರು ಅದನ್ನು, ಆ ವೇದಗಳನ್ನು ಒಪ್ಪಿರುವಂತಹ ಅವರು ಯಾರಿದ್ದಾರೋ, ಸಜ್ಜನರಾದಂತಹ ಕವಿಶ್ರೇಷ್ಠರು, ಜ್ಞಾನಿಶ್ರೇಷ್ಠರಾದವರ ವಚಃ ವಚೋ ವಿಲಾಸಂ ಅಂದ್ರೆ ಆ ವಚಸ್ಸು ವಾಕ್ ಅನ್ನುವ ವಿಲಾಸ ಅಂದ್ರೆ ಬಹಳ ಶಕ್ತಿವಂತವಾದ ಮಾತುಗಳು, ಅವರ ಸುಂದರವಾದ ಅಂದ್ರೆ ಭಗವಂತನನ್ನು ವರ್ಣನೆ ಮಾಡುವ ವಾಕಿನಿಂದ ಮಹೋದಯಂ, ಮಹಾ ಮಹಿಮ ಉಪೇತನಾಗಿರುವಂತಹ ಆ ಪರಮಾತ್ಮನನ್ನು, ಅವನು ಮಹೋದಯ ಅಂದ್ರೆ ಮಹಾ ಉದಯ ಅಂದ್ರೆ ಉತ್ಕೃಷ್ಟವಾಗಿ ಅವರಿಗೆ ಸಂತೋಷವನ್ನು ಉಂಟು ಮಾಡುವವನಾಗಿದ್ದಾನೆ ಭಗವಂತ. ಮಹಾ ಅಂದ್ರೆ ದೊಡ್ಡದಾದಂತಹ, ಮಹಿಮಾ ಉಪೇತವಾದ ಅಂತ ಒಂದರ್ಥ. ಇನ್ನೊಂದು ಮಹಾ ಅಂತ ಹೇಳಿದರೆ ಆನಂದವಾದ ಸೃಷ್ಟಿ ಅಂತೀವಿ ನೋಡಿ, ಹಬ್ಬದಂತೆ. ಸೊ
ಸೆಲೆಬ್ರೇಷನ್. ಹಾಗೆ ಅವರ ಮನಸ್ಸಿನಲ್ಲಿ ಭಗವಂತ ಅವರು ಸೆಲೆಬ್ರೇಟ್ ಮಾಡುವಷ್ಟು ಕಾಣಿಸಿಕೊಡ್ತಾನೆ ಅನ್ನುವ ಇನ್ನೊಂದು ಅರ್ಥ. ಸೊ ಸತ್ಕವೀಂದ್ರ ವಚೋ ವಿಲಾಸ ಮಹೋದಯಂ, ಹಾಗೆ ಸಜ್ಜನರ ಜ್ಞಾನಿಗಳ ವಾಕಿನ ಮಾತಿಗಳ ವಿಲಾಸಕ್ಕೆ ಚೆನ್ನಾಗಿ ಗೋಚರನಾಗುವವನಾಗಿದ್ದಾನೆ ಪರಮಾತ್ಮ. ಮಹಿತೋದಯಂ, ಮಹಿತರು ಮಹಾತ್ಮರು ಯಾರಿದ್ದಾರೋ ಅವರಲ್ಲಿ ಚೆನ್ನಾಗಿ ಮಹಿತರಾದವರು ಅಂದ್ರೆ ಮಹಿದಾಸ ಅಂತ ಭಗವಂತನಿಗೆ ಹೆಸರು. ಮಹಿಮಾ ಉಪೇತರಾದ ಲಕ್ಷ್ಮಿ ಬ್ರಹ್ಮಾದಿಗಳು ಸಹಿತ ಯಾರ ದಾಸರಾಗಿದ್ದಾರೋ ಅವನು ಮಹಿದಾಸ. ಇವನು ಮಹಿತೋದಯ ಅಂದ್ರೆ ಹೀಗೆ ಮಹಿತರಿಗೆ ಕೂಡ ಅಂದ್ರೆ ಮಹಾತ್ಮರಿಗೆ ಸಹಿತ ಅವ ಭಗವಂತ ಅವರಿಂದಲೂ ಮಹಾತ್ಮರಿಂದಲೂ ಪೂಜಿಸಲ್ಪಟ್ಟವನಾಗಿದ್ದರಿಂದ ಅವನು ಮಹಿತ ಉದಯ ಅಂದ್ರೆ ಮಹಾತ್ಮರಿಗೆ ಉದಯನಾಗಿದ್ದಾನೆ, ಗೋಚರನಾಗಿದ್ದಾನೆ, ಅವರಿಗೂ ಸಾಕ್ಷಾತ್ಕರಿಸಿದ್ದಾನೆ ಭಗವಂತ. ಅಂತಹ ಮಹಿತ ಉದಯನಾದ ಆ ಶ್ರೀಕೃಷ್ಣನನ್ನು ಲಕ್ಷಯಾಮಿ ಯತೀಶ್ವರೈಹಿ ಕೃತ ಪೂಜನಂ ಗುಣಭಾದನಂ. ಯತೀಶ್ವರೈಹಿ, ಯತಿಶ್ರೇಷ್ಠರಿಂದ ಕೃತ ಪೂಜನಂ, ಪೂಜಿಸಲ್ಪಟ್ಟ ಆ ಶ್ರೀಕೃಷ್ಣನನ್ನು ಗುಣಭಾದನಂ, ಗುಣಗಳಿಂದ ತುಂಬಿರುವಂತಹ ಸರ್ವಗುಣ ಸಂಪೂರ್ಣನಾದ ಆ ಶ್ರೀಕೃಷ್ಣನನ್ನು ಧಿಕ್ಕೃತ ಉಪಮ ರೂಪ್ಯ ಪೀಠ ಕುತಾಲಯ. ಧಿಕ್ಕೃತ ಧಿಕ್ಕಾರ ಮಾಡಿದ ಉಪ ಅಂದ್ರೆ ಪೀರ್ಲೆಸ್ ಅಂತೀವಿ ನೋಡ್ರಿ, ಕಂಪ್ಯಾರಿಸನ್ ಇಲ್ಲ, ಇನ್ಕಂಪೇರಬಲ್. ಧಿಕ್ಕೃತ ಉಪಮ, ಉಪಮ ಕಂಪ್ಯಾರಿಸನ್ ಅದಕ್ಕೆ ಸಿಕ್ಕದೇ ಇರುವಂತಹದ್ದು. ಧಿಕ್ಕಾರ ಮಾಡುವ ಉಪಮ ಅಂದರೆ ದಟ್ ವಿಚ್ ಈಸ್ ಹ್ಯಾಸ್ ನೋ ಕಂಪ್ಯಾರಿಸನ್. ಯಾವುದರನ್ನು ಹೇಳ್ತಾ ಇದ್ದಾರೆ? ಎರಡು ಭಗವಂತನ ಸರಿಯಾಗಿ ಅವರು ಅವನು ಭಗವಂತನ ಹಾಗಿರುವವರು ಯಾರು ಇಲ್ಲ. ಭಗವಂತ ಬಿಯಾಂಡ್ ಕಂಪ್ಯಾರಿಸನ್. ಈ ರೂಪ್ಯ ಪೀಠವು ಬಿಯಾಂಡ್ ಕಂಪ್ಯಾರಿಸನ್. ಭಗವಂತ ಇದ್ದದ್ದರಿಂದ, ಭಗವಂತ ನೆಲೆಸಿರುವುದರಿಂದ ಈ ರೂಪ್ಯ ಪೀಠ ಉಡುಪಿ ನಗರವು ಧಿಕ್ಕೃತೋಪಮವಾಗಿದೆ. ಸೊ ಈ ಧಿಕ್ಕೃತೋಪಮ ಅನ್ನುವುದು ಉಡುಪಿ ನಗರಕ್ಕೂ ಹಾಕೋಬಹುದು, ಭಗವಂತನಾದ ಶ್ರೀಕೃಷ್ಣನಿಗೂ ಇಬ್ಬರು ಕೂಡ ಧಿಕ್ಕೃತ ಉಪಮ. ಉಡುಪಿ ನಗರ ಯಾಕೆ ಧಿಕ್ಕೃತ ಉಪಮ? ಶ್ರೀಕೃಷ್ಣ ಇರುವುದರಿಂದ. ಶ್ರೀಕೃಷ್ಣ ಯಾಕೆ ಧಿಕ್ಕೃತ ಉಪಮ? ಅವನು ಸರ್ವತಂತ್ರ ಸ್ವತಂತ್ರನು, ಸರ್ವೋತ್ಕೃಷ್ಟನು, ಸರ್ವೋತ್ತಮನು ಆಗಿರುವುದರಿಂದ ಅವನು ಧಿಕ್ಕೃತೋಪಮ. ಹೀಗೆ ಆ ವಿಧವಾಗಿ ಉಪಮಾರಹಿತವಾದಂತಹ ಉಡುಪಿ ನಗರದಲ್ಲಿ ಉಪಮಾರಹಿತನಾದ ಆ ಶ್ರೀಕೃಷ್ಣ ಪರಮಾತ್ಮನನ್ನು ನಾವು ಲಕ್ಷಯಾಮಿ, ಲಕ್ಷಯಾಮಿ ಅಂತ ಹೇಳಿದ್ರೆ ಅವನನ್ನು ಗುರಿಯಾಗಿ ಇಟ್ಟುಕೊಂಡು ಸೇವೆಯನ್ನು ಮಾಡ್ತಾ ಇದ್ದೀನಿ. ಲಕ್ಷಯಾಮಿ, ಲಕ್ಷ್ಯ ಮಾಡುತ್ತೀನಿ ಅಂದ್ರೆ ಏನು? ಸೇವೆ ಗುರಿಯಾಗಿ ಇಟ್ಟುಕೊಂಡು ಅವನ ಸೇವೆಯನ್ನು ಮಾಡುತ್ತೀನಿ ಅಂತ ಹೇಳ್ತಾ ಇದ್ದಾರೆ. ಲಕ್ಷಯಾಮಿ, ಅವನು ಯತೀಶ್ವರ ಅವರಿಂದ ಗುಣ ಪೂಜಿಸಲ್ಪಟ್ಟವನಾಗಿದ್ದಾನೆ, ಗುಣಭಾದನ ಅಂದ್ರೆ ಗುಣಗಳಿಂದ ತುಂಬಿರುವನಾಗಿದ್ದಾನೆ. ಅಂತಹ ಹರಿಯನ್ನು ನಾವು ಆಲಯ ಯಾವಾಗಲೂ ಪೂಜೆಯನ್ನು ಮಾಡ್ತೀನಿ. ಲಕ್ಷಯನ ಲಕ್ಷಯಾಮಿ ಅಂದರೆ ಗುರಿಯಾಗಿ ಇಟ್ಟುಕೊಂಡು ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್, ನಾರದ ಪ್ರಿಯಮಾ ವಿಷಾಂಬುರು ಹೇ ಕ್ಷಣಂ ನಿಜ ಲಕ್ಷಣಂ ತಾರಕೋಪಮ ಚಾರು ದೀಪ ಚಯಾಂತರೇ ಗತ ಚಿಂತರೆ ಧೀರಮಾನಸ ಪೂರ್ಣ ಚಂದ್ರ ಸಮಾನ ಅಚ್ಯುತ ಮಾನಮ ದ್ವಾರ ಕೋಪಮ ರೂಪ್ಯ ಪೀಠ ಕುತಾಲಯಂ ಹರಿಮಾಲಯಂ. ಭಗವಂತ ನಾರದ ಪ್ರಿಯಂ, ನಾರದನಿಗೆ ಪ್ರಿಯನಾದಂತಹ, ನಾರದನ ಮಹರ್ಷಿಗಳನ್ನು ಒಲಿಸಿರುವಂತಹ ಭಗವಂತ, ನಾರದ ಮಹರ್ಷಿಗಳು ಯಾರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೋ ಅಂತಹ ಶ್ರೀಕೃಷ್ಣನನ್ನು ನಾರದ ಪ್ರಿಯಂ ಆವಿಷ ಪ್ರವೇಶ ಮಾಡು. ಅಂಬುರುಹೇ ಕ್ಷಣಂ, ಅಂಬುರುಹ ಈ ಕ್ಷಣಂ, ಕಮಲಗಳಂತೆ ಕಣ್ಣು ಉಳ್ಳವನು, ಕಮಲದಳಾಯತಾಕ್ಷಣಾದ ಆ ಶ್ರೀಕೃಷ್ಣನನ್ನು ಆವಿಷ ಪ್ರವೇಶ ಮಾಡಂದ್ರೆ ಆ ಪರಮಾತ್ಮನ ಚಿಂತನೆಯನ್ನು ಮಾಡು. ನಿಜ ರಕ್ಷಣಂ, ತನ್ನ ಭಕ್ತರನ್ನು ಯಾವಾಗಲೂ ರಕ್ಷಣೆ ಮಾಡುವಂತಹ ಶ್ರೀಕೃಷ್ಣನನ್ನು ತಾರಕೋಪಮ ಚಾರು ದೀಪ ಚಯಾಂತರೆ ಗತ ಚಿಂತ ರೇ ಅಂತ. ರೇ ಅಂದ್ರೆ ಅಡ್ರೆಸ್ ಮಾಡಿ, ಹೇ ಭಕ್ತನೇ ಗತ ಚಿಂತ, ನೀನು ಚಿಂತೆ, ನಿನಗೆ ಚಿಂತೆ ಇಲ್ಲ. ಯಾಕಂದ್ರೆ ಕೃಷ್ಣನಿಗೆ ಶರಣಾದವರಿಗೆ ಚಿಂತೆ, ನೀನು ಗತ ಚಿಂತನಾಗಿದ್ದಿ, ಚಿಂತೆ ಇಲ್ಲದವನು. ಯಾಕಂದ್ರೆ ಉಡುಪಿನಲ್ಲಿರುವ ಶ್ರೀಕೃಷ್ಣನಿಗೆ ಎರಗಿ ಅವನ ಪಾದಗಳಿಗೆ ಎರಗಿರುವ ಕಾರಣದಿಂದ ಗತ ಚಿಂತ ಚಿಂತವಿಲ್ಲದಿರುವಂತಹ ನೀನು ತಾರಕೋಪಮ ಚಾರು ದೀಪ ಚಯಾಂತರೆ. ತಾರಕ ಉಪಮ, ತಾರಕ ಅಂದ್ರೆ ನಕ್ಷತ್ರಗಳು, ಅದರ ಸಮಾನವಾಗಿರುವಂತಹ ಚಾರು ಸುಂದರವಾದ ದೀಪ, ದೀಪಗಳ ಚಯ ಸಮೂಹ ಅಂತರೆ ಅದರಿಂದ ಕೂಡಿರುವಂತಹದ್ದು. ಅಂತರೆ ಅಂದ್ರೆ ಈ ಉಡುಪಿ ನಗರದಲ್ಲಿ ಅದರ ಅಂತರದಲ್ಲಿ ಅದರ ಒಳಗೆ ಶ್ರೀಕೃಷ್ಣನಿಗೆ ದೀಪಗಳನ್ನು ಹಚ್ಚಿದ್ದಾರೆ. ಶ್ರೀಕೃಷ್ಣನಿಗೆ ದೀಪಗಳನ್ನು ಹಾಕಿ ದೀಪೋತ್ಸವ ದೀಪಾಲಂಕಾರ ಮಾಡಿದರೆ ಒಂದೊಂದು ದೀಪವು ಒಂದೊಂದು ತಾರಕೆ ನಕ್ಷತ್ರ ಇದ್ದಂತೆ ಇದೆ ಅಂತ ಹೇಳಿ, ಹೀಗೆ ನಕ್ಷತ್ರಗಳಂತೆ ಪ್ರಕಾಶಿಸುತ್ತಿರುವಂತಹ ದೀಪಗಳ ಜ್ಯೋತಿ ಕಾಂತಿಯಿಂದ ಭಗವಂತನ ಉತ್ಸವವನ್ನು ನಡೆಸ್ತಾ ಇದ್ದೀವಿ ಅಂತಹ ಶ್ರೀಕೃಷ್ಣನನ್ನು ನಾವು ಚಿಂತನೆ ಮಾಡ್ಬೇಕಂತ ಹೇಳಿ. ಸೊ ಧೀರ ಮಾನಸ, ಹೇ ಧೀರ ಮಾನಸ, ಧೀರ ಧೀ ಅಂದ್ರೆ ಬುದ್ಧಿ, ಧೀರ ಬುದ್ಧಿಯಿಂದ ಕೂಡಿರುವ ಧೈರ್ಯ, ಧೀರ ಅಂದ್ರೆ ಧೈರ್ಯ ಅಂತ ಒಂದರ್ಥ, ಧೈರ್ಯ ಅನ್ನುವ ಶಬ್ದ ಕರೇಜ್ ಅಂತ, ಇಲ್ಲ ಧೀರ ಅಂತ ಹೇಳಿದ್ರೆ ಬುದ್ಧಿಮಂತನಾದವನು, ಬುದ್ಧಿಯಿಂದ ಸರಿಯಾದ
ನಾವು ಚಿಂತನೆಯನ್ನು ಮಾಡುವವರು, ಅವರು ಧೀರರು. ಅಂತಹ ಧೀರವಾದ ಮನಸ್ಸು ಆಗು, ಮನಸ್ಸೇ ನೀನು ಧೀರನಾಗು, ಅಂದ್ರೆ ಬುದ್ಧಿಯಿಂದ ಕೂಡಿದವನಾಗ, ಅಂದ್ರೆ ಬುದ್ಧಿಯ ಜೊತೆಯಲ್ಲಿ ಸೇರಿ ನೀನು ಭಗವಂತನನ್ನು ಸ್ಮರಣೆಯನ್ನು ಮಾಡು. ಧೀರ ಮಾನಸ ಪೂರ್ಣ ಚಂದ್ರ ಸಮಾನಂ, ಪೂರ್ಣ ಚಂದ್ರನಿಗೆ ಸಮಾನನಾದಂತಹ ಅಚ್ಯುತ. ಸೊ ಪೂರ್ಣ ಚಂದ್ರ ಸಮಾನಮ ಅಚ್ಯುತ ಮಾನಮ, ಸೊ ಅಚ್ಯುತಂ ಅಂದ್ರೆ ಅಚ್ಯುತನನ್ನು, ನಾವು ಅಚ್ಯುತ ಶಬ್ದವನ್ನು ನೋಡಿದ್ದೀವಿ. ಚ್ಯುತಿರಹಿತನಾದವನು ಭಗವಂತ, ನಾಶರಹಿತನಾದವನು, ಅವನಿಗೆ ಪದವಿಗೂ ಭಂಗವಿಲ್ಲ, ಅವನನ್ನು ಯಾರು ಏನು ಮಾಡಲಾರರು, ಎಲ್ಲರಿಗೂ ಮೀರಿ ನಿಂತಹ ಅಚ್ಯುತ ಅಂದ್ರೆ ನಾಶರಹಿತನಾದ ಆ ಪರಮಾತ್ಮನನ್ನು ಅವನು ಪೂರ್ಣಚಂದ್ರ ಸಮಾನಂ, ಪೂರ್ಣಚಂದ್ರನಿಗೆ ಸಮಾನನಾಗಿದ್ದಾನೆ. ಅಂದ್ರೆ ಏನು ಅದು? ಸುಚ್ಛೋಪಮ, ಪೂರ್ಣಚಂದ್ರನಿಗಿಂತ ಭಗವಂತನ ಕಾಂತಿಯೂ ಜಾಸ್ತಿ. ಆ ಪೂರ್ಣಚಂದ್ರನ ಅವನು ಗುಂಡಾಗಿದ್ದಾನೆ, ಪೂರ್ಣವಾಗಿದ್ದಾನೆ, ಆದ್ರೆ ಅವನ ಪೂರ್ಣತ್ವಕ್ಕಿಂತ ಎಷ್ಟೋ ಅನಂತ ಪಟ್ಟು ಹೆಚ್ಚಾಗಿರುವ ನಿಜವಾದ ಪೂರ್ಣತ್ವ ಇರುವವನು ಭಗವಂತ. ಆದ್ದರಿಂದ ಅವನು ಪೂರ್ಣಚಂದ್ರ ಸಮಾನ ಅಂತ ಹೇಳಿದ್ರೆ ಅಷ್ಟೇ ಆಗಿದ್ದಾನೆ ಅಂತಲ್ಲ. ಆ ಪೂರ್ಣತ್ವವನ್ನು ಹೇಳುವಂತಹದ್ದು ಅಂದ್ರೆ ಇನ್ಫೈನೆಟ್ಲಿ ಬ್ಯೂಟಿಫುಲ್ ಅಂಡ್ ಇನ್ಫೈನೆಟ್ಲಿ ಎಫಲ್ಜೆಂಟ್ ಅಂತ ಹೇಳಿ. ಸೊ ಅಂತಹ ಆ ಪರಮಾತ್ಮನನ್ನು ಆ ನಮ ಆ ಸಮಂತಾತ್ ನಮ ನಮಸ್ಕಾರ ಮಾಡು, ಆ ಅಚ್ಯುತನನ್ನು ಪರಮಾತ್ಮನನ್ನು ಆ ನಮ ಚೆನ್ನಾಗಿ ನಮಸ್ಕಾರವನ್ನು ಮಾಡು. ಎಲ್ಲಿ ಅಂದ್ರೆ ಅವನು ದ್ವಾರಕಕ್ಕೆ ಸಮಾನವಾದ ಉಡುಪಿ ನಗರದಲ್ಲಿ ನೆಲೆಸಿದ್ದಾನೆ. ಅದಕ್ಕೆ ದ್ವಾರಕೋಪಮ ರೂಪ್ಯ ಪೀಠ ಕುತಾಲಯಂ ಹರಿಮಾಲಯಂ. ಆ ದ್ವಾರಕಾನಗೆ ಮೊದಲು ವಾರಕೋಪಮ, ಮೊದಲು ಅಲ್ಲಿ ಉಪಮಾರಹಿತ ದಿಕ್ಕೃತೋಪಮ ಅಂತ ಹೇಳಿದ್ವಿ, ಇಲ್ಲಿ ದ್ವಾರಕೋಪಮ ಅಂತ ಹೇಳಿ. ಅಲ್ಲಿ ಸಮಾನವಿಲ್ಲ ಅಂತ ಹೇಳಿ ದ್ವಾರಕಕ್ಕೆ ಸಮಾನವಾಗಿರುವಂತಹ ಅಂತ ಹೇಳಿದ್ರೆ ದ್ವಾರಕ ಕೂಡ ಉಡುಪಿಯಂತೇನೆ. ಉಡುಪಿ ದ್ವಾರಕ ಎರಡಕ್ಕೂ ಕೂಡ ಆ ಒಂದು ಉತ್ಕೃಷ್ಟತೆ ಶ್ರೇಷ್ಠತೆ ಬರುವುದಕ್ಕೆ ಕಾರಣ ಏನು? ಶ್ರೀಕೃಷ್ಣನಿಂದ. ಶ್ರೀಕೃಷ್ಣ ಎಲ್ಲಿದ್ದರೆ ಅದು ಉಪಮಾರಹಿತ. ದ್ವಾರಕ ನಗರದಲ್ಲಿ ಅತಿ ಉತ್ಕೃಷ್ಟವಾಗಿತ್ತು ದ್ವಾರಕ, ಆದ್ರೆ ಈಗ ದ್ವಾರಕ ಇಲ್ಲ, ಆದ್ದರಿಂದ ದ್ವಾರಕ ಮುಳುಗೋಯ್ತು ಸಮುದ್ರದಲ್ಲಿ. ಆದ್ದರಿಂದ ಈಗಲೂ ಅದು ಧಿಕ್ಕೃತೋಪಮ ಆಯ್ತು, ಯಾಕಂದ್ರೆ ದ್ವಾರಕ ಮುಳುಗೋಯ್ತು. ಸರಿ, ದ್ವಾರಕ ಆಗಿದ್ದ ದ್ವಾರಕ ಅಂದ್ರೆ ಆಗಿದ್ದ ದ್ವಾರಕಗೆ ಸಮಾನವಾದ ದ್ವಾರಕ ಉಪಮ, ಆಗಿರುವಂತಹ ದ್ವಾರಕಾ ಪಟ್ಟಣಕ್ಕೆ ಸಮಾನವಾದ ರೂಪ್ಯ ಪೀಠ ಉಡುಪಿ ನಗರವನ್ನು ಕೃತ ಆಲಯಂ ತನ್ನ ನಿವಾಸವಾಗಿ ಅಂದ್ರೆ ಅಲ್ಲಿ ನೆಲೆಸಿರುವ ಆ ಶ್ರೀಕೃಷ್ಣನನ್ನು ಹರಿಂ ಹರಿಯನ್ನು ಆಲಯಂ ಸದಾ ಸರ್ವದಾ ನೀನು ಆ ನಮ ಚೆನ್ನಾಗಿ ನಮಸ್ಕಾರವನ್ನು ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ ವಾದಸ್ವಾಮಿಗಳು. ಅದಾದ ಮೇಲೆ ಇಷ್ಟು ಸುಂದರವಾದ ಈ ಸ್ತೋತ್ರವನ್ನು ಮಾಡಿದ ಮೇಲೆ ಇಲ್ಲಿ ಒಂದು ಜಸ್ಟ್ ಒಂದು ಪಾಯಿಂಟ್ ಮನುಷ್ಯನಲ್ಲಿ ನಾಲ್ಕನೇ ಪದ್ಯ ಮಾಡುವಾಗ ಅಲ್ಲಿ ಒಂದು ಶಬ್ದ ಪ್ರಯೋಗ ತಮ ವಂಚಿತಂ ಅಂತೇಳಿ. ತಮ ವಂಚಿತಂ ಅಂದ್ರೆ ತಮಸ್ಸಿಂದ ಕೂಡಿದವರಿಗೆ ಅವರನ್ನು ವಂಚನೆ ಮಾಡುವವನು ಅಂತೇಳಿ ಒಂದು ವಿಶೇಷ ಅರ್ಥ ನೋಡಿದ. ಇನ್ನು ಆಕ್ಚುಲ್ ಆಗದು ತಮ ವಂಚಿತಂ ಅಂದ್ರೆ ತಮ್ ಅವಂಚಿತಂ ಅಂತೇಳಿ. ತಮ್ ಆ ಶ್ರೀಕೃಷ್ಣನನ್ನು ಅವಚಿತಂ ಅಂದ್ರೆ ಯಾರು ಅವನನ್ನು ವಂಚನೆ ಮಾಡಲಾರು, ಆದರೆ ವಂಚನೆ ಅಂದ್ರೆ ವಂಚಿಸಲು ಪಡುವವನಲ್ಲ, ಅವನನ್ನು ಮೋಸ ಮಾಡುವಂತಹ ಶಕ್ತಿ ಪ್ರಪಂಚದಲ್ಲಿಯೇ ಇಲ್ಲ. ಆದ್ದರಿಂದ ಅವನು ಅವಂಚಿತ ಅಂದ್ರೆ ಯಾರು ಅವನ ವಂಚನೆಯನ್ನು ಮಾಡಲಾರರು. ಅದಂದ್ರೆ ತಮ ವಂಚಿತಂ ಅಂದ್ರೆ ತಮ್ ಅವಂಚಿತಂ ಅಂತ ಅದನ್ನು ಹಾಗೆ ಬಿಡಿಸೋದು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದನ್ನು ಒಂದು ಮೆನ್ಷನ್ ಮಾಡೋಣ ಅಂತೇಳಿ. ಸೊ ಇದಾದ ಮೇಲೆ ಈ ಸ್ತೋತ್ರವನ್ನು ಓದಿದರೆ ಏನು ಫಲ ಆಗತ್ತೆ ಅನ್ನೋದನ್ನು ಈ ಕೊನೆ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ಅಷ್ಟಕ, ಈ ಶ್ರೀಕೃಷ್ಣನ ಅಷ್ಟಕ ಎಂಟು ಶ್ಲೋಕಗಳ ಇದನ್ನು ಓದಿದರೆ ಏನು ಫಲ ಬರುತ್ತೆ ಅನ್ನೋದನ್ನು ಇದು ಒಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ರೂಪ್ಯ ಪೀಠ ಕುತ ಲಯಸ್ಯ ಹರೇ ಪ್ರಿಯಂ ದುರಿತ ಪ್ರಿಯಂ ತತ್ಪದ ಚಕವಾದಿ ರಾಜಯತೀರಿತಂ ಗುಣಪೂರಿತಂ ಗೋಪ್ಯಮಷ್ಟಕಮೇ ತದುಚ್ಚ ಮುದೇ ಮಮ ತ್ವಿಹ ನಿರ್ಮಮ ಪ್ರಾಪ್ಯ ಶುದ್ಧ ಫಲಾಯ ತತ್ರ ಸುಕೋಮಲಂ ಹೃತ ಧೀಮಳಂ. ಇಲ್ಲಿ ಗೋಪ್ಯಮಷ್ಟಕಮೇ ತದುಚ್ಚ ಮುದೇ ಮಮಾಸ್ವಿಹ ನಿರ್ಮಮ ಪ್ರಾಪ್ಯ ಶುದ್ಧ ಫಲಾಯ ತತ್ರ ಸುಕೋಮಲಂ ಹೃತ ಧೀಮಲಂ ಅನ್ನೋ ಪಾಠ ಇದೆ. ಎರಡು ಪಾಠಗಳನ್ನು ನೋಡೋಣ ಇಲ್ಲಿ. ಸೊ ಇಲ್ಲಿ ರೂಪ್ಯ ಪೀಠ ಕೃತಾಲಯಸ್ಯ ಹರೇಹೆ ಪ್ರಿಯಂ. ಈ ರೂಪ್ಯ ಪೀಠ ಕೃತ ಆಲಯಸ್ಯ ಉಡುಪಿ ನಗರವನ್ನು ತನ್ನ ನಿವಾಸವಾಗಿ ಮಾಡಿರುವಂತಹ ಅಂದ್ರೆ ಅಲ್ಲಿ ನೆಲೆಸಿರುವಂತಹ ಆ ಹರಿಯ ಇದು ಷಷ್ಠಿ ವಿಭಕ್ತಿಯಲ್ಲಿದೆ. ಅಂದ್ರೆ ಆ ಶ್ರೀಕೃಷ್ಣನ ಆ ಹರಿಯ ಮುಂದೆ ಎಲ್ಲ ಬಂದು ದ್ವಿತೀಯ ವಿಭಕ್ತಿಯಲ್ಲಿತ್ತು, ಇಲ್ಲಿ ಷಷ್ಠಿ ವಿಭಕ್ತಿಯಲ್ಲಿದೆ. ಇದು ಆಲಯವಾಗಿ ಮಾಡಿಕೊಂಡ ಆ ಶ್ರೀಕೃಷ್ಣನ ಆ ಹರಿಯ ಪ್ರಿಯಂ ಅತ್ಯಂತ ಪ್ರಿಯವಾದಂತಹ ದುರಿತ ಪ್ರಿಯಂ. ದುರಿತ ಅಂದ್ರೆ ಪಾಪಗಳಿಗೆ ಅಪ್ರಿಯ, ಅಂದ್ರೆ ಪಾಪಗಳಿಗೆ ಅಪ್ರಿಯ ಅಂದ್ರೆ ಪಾಪಗಳನ್ನು ಓಡಿಸುವಂತಹದ್ದು ಈ ಭಗವಂತನ ಸ್ತೋತ್ರ. ದುರಿತ ಪಾಪಗಳಿಗೆ ಅಪ್ರಿಯ, ಆದ್ರೆ ಭಕ್ತರಿಗೆ ಪ್ರಿಯ, ಹರಿಗೂ ಪ್ರಿಯ, ಹರಿಗೂ ಅತ್ಯಂತ ಪ್ರೀತಿಪಾತ್ರವಾದ ಸ್ತೋತ್ರವಾಗಿದೆ. ಸೊ ಹರಿಯ ಹರಿಗೆ ಶ್ರೀಕೃಷ್ಣನ ಪ್ರೀತಿಪಾತ್ರವಾದ ಇದು ಸ್ತೋತ್ರ. ಅದಕ್ಕೆ ಹರೇಹೇ ಪ್ರಿಯಂ ದುರಿತ ಪ್ರಿಯಂ. ಯಾಕೆ ಇಲ್ಲಿ ಷಷ್ಠಿ ವಿಭಕ್ತಿ ಹೇಳಿದ್ದಾರೆ? ಆ ಶ್ರೀಕೃಷ್ಣನ ಅಷ್ಟಕ, ಶ್ರೀಕೃಷ್ಣನ ಎಂಟು ಶ್ಲೋಕಗಳ ಸ್ತೋತ್ರ ಅದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಶ್ರೀಕೃಷ್ಣನ ಸ್ತೋತ್ರ ಅಂತ ಬರುತ್ತೆ ಇಲ್ಲಿ. ಸೊ ಪ್ರಿಯಂ ದುರಿತ ಪ್ರಿಯಂ, ಕೃಷ್ಣನಿಗೆ ಪರಮಾತ್ಮನಿಗೆ ಪ್ರೀತಿಪಾತ್ರವಾದ ಪಾಪಗಳನ್ನು ದೂರ ಮಾಡುವಂತಹ ತತ್ಪದಾರ್ಚಕ ವಾದಿರಾದ ಯತೀರಿತಂ ಗುಣಪುರಿ
ಪೂರಿತಂ. ತತ್ ಆ ಶ್ರೀಕೃಷ್ಣನ ಪದ ಪಾದಗಳ ಅರ್ಚಕ ಪೂಜಕರಾದ ಸೇವಕರಾದ ಅರ್ಚಿಸುವಂತಹ ಸೇವೆ ಮಾಡುವಂತಹ ವಾದಿರಾಜ ಯತಿಗಳಿಂದ ಈ ರೀತಂ ಹೇಳಲ್ಪಟ್ಟಂತಹ ಸೃಷ್ಟಿಸಲ್ಪಟ್ಟಂತಹ ಮಾಡಲ್ಪಟ್ಟಿರುವಂತಹ ಆ ವಾದಿರಾಜ ಯತಿಗಳಿಂದ ಈರಿತವಾದ ಮಾಡಲ್ಪಟ್ಟಿರುವಂತಹ ಗುಣಪೂರಿತವಾದಂತಹ ಈ ಶ್ರೀಕೃಷ್ಣನ ಗೋಪ್ಯಂ ಅಷ್ಟಕಂ ಏತತ್ ಗೋಪ್ಯಂ ಅಷ್ಟಕಂ. ಗೋಪ್ಯಂ ಅಂದ್ರೆ ರಹಸ್ಯವಾದ, ಅಷ್ಟಕಂ 8 ಶ್ಲೋಕಗಳ ಸ್ತೋತ್ರ. ಇದು ರಹಸ್ಯ ಏನ್ರಿ, ಎಲ್ಲರೂ ನೋಡಬಹುದಲ್ವಾ ರಹಸ್ಯ ಏನಿದೆ ಅಂದ್ರೆ, ಇದರ ಎಲ್ಲರೂ ನೋಡಿದರೂ ಇದು ಪಾರಾಯಣ ಮಾಡಬೇಕಂತ ಅನ್ಕೊಳ್ಳೋರು ಎಷ್ಟು ಜನ ಇದ್ದಾರೆ, ಅರ್ಥ ಚಿಂತನೆಯನ್ನು ಮಾಡಬೇಕಂತ ತಿಳ್ಕೊಳ್ಳೋರು ಕಡಿಮೆ. ಆದ್ದರಿಂದ ಇದು ಗೋಪ್ಯ ಅಂದರೆ ಇದು ಎಲ್ಲರಿಗೂ ಸಿಗುವಂತದ್ದಲ್ಲ, ಇದರ ಮೇಲೆ ಆಸಕ್ತಿ ಇರುವವರಿಗೆ ಮಾತ್ರ ಸಿಗುವಂತದ್ದಾಗಿದೆ. ಆದ್ದರಿಂದ ಇದು ಗೋಪ್ಯವೇ, ರಹಸ್ಯ ಅಂದ್ರೆ ಕೇವಲ ಭಕ್ತರಿಗೆ ಮಾತ್ರ ಸಿಗುವಂತಹದ್ದು. ಇಂತಹ ಅಷ್ಟಕ 8 ಶ್ಲೋಕಗಳ ಈ ಸ್ತೋತ್ರವು ಉಚ್ಚ ಮುದೆ, ಉಚ್ಚ ಶ್ರೇಷ್ಠವಾದ ಮುದೆ ಆನಂದಕ್ಕಾಗಿ, ಶ್ರೇಷ್ಠವಾದ ಆನಂದ ಯಾವುದು, ಶ್ರೇಷ್ಠವಾದ ಸರ್ವೋತ್ಕೃಷ್ಟವಾದ ಆನಂದ ಮುಕ್ತಿಯ ಆನಂದ. ಆ ಮುಕ್ತಿಯ ಆನಂದ ಸಿಗಬೇಕಂದ್ರೆ, ಮುಕ್ತಿ ಬರಬೇಕಂದ್ರೆ ಇದು ಸ್ತೋತ್ರವನ್ನು ನಾವು ಅಧ್ಯಯನ ಮಾಡಿದ್ರೆ ಇದರ ಮೂಲಕವಾಗಿ ಜ್ಞಾನದ ಮೇಲೆ ಆಸಕ್ತಿ ಉಂಟಾಗಿ ಜ್ಞಾನವನ್ನು ನಾವು ಅಭ್ಯಾಸ ಮಾಡಿ ಆ ಜ್ಞಾನ ಸಾಧನೆಯನ್ನು ಮಾಡಿ ಭಗವಂತನ ಅನುಗ್ರಹ ಪಾತ್ರರಾಗಿರ್ತೀವಿ. ಆ ವಿಧವಾಗಿ ಶ್ರೇಷ್ಠವಾದ ಆನಂದಕ್ಕಾಗಿ ಮಮ ಅಸ್ತು ಇಹ, ಮಮಾಸ್ತಿಹ ಅಂದ್ರೆ ಮಮ ಅಸ್ತು ಇಹ. ಸೊ ಇದು ಈ ಸ್ತೋತ್ರ ಇಹ ಈ ಪ್ರಪಂಚದಲ್ಲಿ ಮಮ ಅಸ್ತು, ಮಮ ಅಸ್ತು ಅಂದ್ರೆ ಏನು, ಮಮ ಉಚ್ಚ ಮುದೆ ನನ್ನ ಉತ್ಕೃಷ್ಟವಾದ ಆನಂದಕ್ಕೆ, ಮಮ ಅನ್ನುವುದು ನನ್ನ ಉಚ್ಚ ಮುದೆ ಶ್ರೇಷ್ಠವಾದ ಮುದೆ ಆನಂದಕ್ಕಾಗಿ ಅಸ್ತು ಇರಲಿ. ಲೆಟ್ ದಿಸ್ ಬಿ ಫಾರ್ ದ ಸೇಕ್ ಆಫ್ ಗಿವಿಂಗ್ ಮೀ ದ ಗ್ರೇಟ್ ಪ್ಲೆಷರ್, ದ ಇನ್ಫೈನೈಟ್ ಪ್ಲೆಷರ್, ದ ಅಲ್ಟಿಮೇಟ್ ಪ್ಲೆಷರ್ ನನಗೆ ಸಿಗುವುದಕ್ಕೆ ಈ ಸ್ತೋತ್ರ ಇರಲಿ ಅಂತೇಳಿ. ಸೊ ಮಮ ಉಚ್ಚ ಮುದೆ ಗೋಪ್ಯ ಅಷ್ಟಕಂ ಏತದ್ ಅಸ್ತು ಇಹ ಅಂತೇಳಿ. ನಿರ್ಮಮ, ನಿರ್ಮಮ ಅಂತ ಹೇಳಿದ್ರೆ ಮಮಕಾರವಿಲ್ಲದೆ ಇರುವಂತಹ, ನಿರ್ಮಮ ಪ್ರಾಪ್ಯ, ನಿರ್ಮಮ ಅಂದ್ರೆ ನಾನು ನಿರ್ಮಮನಾಗಿರುವ, ಅಹಂಕಾರವನ್ನು ದೂರ ಆಗಿ ಇರುವಂತಹ ಒಂದು ಸ್ಥಿತಿ ನನಗೆ ಬರಲಿ, ನಿರ್ಮಮನಾಗಬೇಕು ನಾನು, ನಿರ್ಮಮನಾದ ಮಮಕಾರಕ್ಕೆ ದೂರನಾಗಿರುವಂತಹ ಸ್ಥಿತಿಯನ್ನು ಭಗವಂತ ಅನುಗ್ರಹ ಮಾಡಲಿ. ನಿರ್ಮಮ ಪ್ರಾಪ್ಯ, ಆ ನಿರ್ಮಮತ್ವವನ್ನು ಪ್ರಾಪ್ಯ ಹೊಂದಬೇಕು. ನಿರ್ಮಮ ಪ್ರಾಪ್ಯ, ಪ್ರಾಪ್ಯ ಆ ಶ್ರೀಕೃಷ್ಣನನ್ನು ಪ್ರಾಪ್ಯ ಹೊಂದಬೇಕು. ಅಂತಹ ನಿರ್ಮಮ ಮಮಕಾರ ರಹಿತತ್ವವನ್ನು ಹೊಂದಬೇಕು, ಆ ಶ್ರೀಕೃಷ್ಣನನ್ನು ಹೊಂದಬೇಕು. ಹಾಗೆ ಹೊಂದಿ ಪ್ರಾಪ್ಯ ಅದನ್ನು ಹೊಂದಿ ಶುದ್ಧ ಫಲಾಯ ತತ್ರ ಸುಕೋಮಲಂ ಉತ ಧೀಮಲಂ. ಈ ಸ್ತೋತ್ರ ಇನ್ನು ಹೇಗಿದೆ ಅಂದ್ರೆ, ಶುದ್ಧ ಫಲಾಯ, ಶುದ್ಧವಾದ ಫಲ, ಶುದ್ಧವಾದ ಫಲ ಅಂದ್ರೆ ಏನು, ಆ ಮೋಕ್ಷ ಫಲ ಸಿಗುವುದಕ್ಕಾಗಿ, ಶುದ್ಧ ಫಲಕ್ಕಾಗಿ ಈ ಸ್ತೋತ್ರ ಹೊರಟಿದೆ. ತತ್ರ, ತತ್ರ ಅಂದ್ರೆ ಇಲ್ಲಿ ಈ ನಾವು ಸ್ತೋತ್ರ ಮಾಡುವ, ಎಲ್ಲೆಲ್ಲಿ ಸ್ತೋತ್ರ ಮಾಡ್ತೀವೋ ಅಲ್ಲೆಲ್ಲ ಎಲ್ಲ ಕಡೆ, ತತ್ರ ಈ ಸ್ತೋತ್ರ ಮಾಡುವ ಜಾಗದಲ್ಲಿ ಈ ಸ್ತೋತ್ರ ಹೇಗಿದೆ. ಆ ಸ್ತೋತ್ರಕ್ಕೆ ಇನ್ನೂ 2 ವಿಶೇಷಣಗಳನ್ನು ಹೇಳ್ತಾ ಇದ್ದಾರೆ. ಸುಕೋಮಲಂ ಉತ ಧೀಮಲಂ, ಇದು ಸ್ತೋತ್ರಕ್ಕೂ ವಿಶೇಷಣ, ಪರಮಾತ್ಮನಿಗೂ ವಿಶೇಷಣ. ಅಡ್ಜೆಕ್ಟಿವ್ಸ್ ಫಾರ್ ಬೋತ್ ಸ್ತೋತ್ರ ಅಂಡ್ ಪರಮಾತ್ಮ. ಅವನು ಸುಕೋಮಲ, ಈ ಸ್ತೋತ್ರವು ಸುಕೋಮಲ ಅಂದ್ರೆ ಏನು, ದೋಷರಹಿತವಾದ, ಶುದ್ಧವಾದ, ಶೋಭನಕರವಾದ, ಮಂಗಳಕರವಾದ, ಕೋಮಲ, ಮೃದುತ್ವ ಉಳ್ಳದ್ದಾಗಿದೆ ಸ್ತೋತ್ರ. ಪರಮಾತ್ಮ ಶ್ರೀಕೃಷ್ಣ ಇಬ್ಬರು ಸುಕೋಮಲರು. ಹುತ ಧೀಮಲಂ, ಧೀ ಬುದ್ಧಿಯ, ಮಲಂ ಅಂದ್ರೆ ಇಂಪ್ಯೂರಿಟೀಸ್, ಬುದ್ಧಿಯಲ್ಲಿ ಇರುವ ಮಲಿನತ್ವ ಯಾವ್ದಿದೋ ಅದನ್ನು ಹೃತ ಹರಿಸುವಂತಹದ್ದು. ಹೃತ ಧೀಮಲಂ ಅಂದ್ರೆ ನಮ್ಮ ಬುದ್ಧಿಯ ಮಾಲಿನ್ಯವನ್ನು ಹರಿಸುವಂತಹದ್ದು. ಈ ಸ್ತೋತ್ರಕ್ಕೆ ಆ ಸಾಮರ್ಥ್ಯ ಇದೆ. ಯಾಕೆ ಅಂದ್ರೆ ಈ ಸ್ತೋತ್ರ ಶ್ರೀಕೃಷ್ಣನದಾದ್ದರಿಂದ, ಈ ಶ್ರೀಕೃಷ್ಣನಿಗಿರುವ ಸಾಮರ್ಥ್ಯ ಈ ಸ್ತೋತ್ರಕ್ಕೆ ಕೊಟ್ಟಿದ್ದಾನೆ ಭಗವಂತ. ಆದ್ದರಿಂದ ನಿಜವಾದ ಸ್ವತಂತ್ರವಾಗಿ ಅಂತಹ ಸಾಮರ್ಥ್ಯ ಉಳ್ಳವನು ಪರಮಾತ್ಮ. ಅವನನ್ನು ವರ್ಣನೆ ಮಾಡುವುದರಿಂದ ಈ ಸ್ತೋತ್ರಕ್ಕೂ ಕೂಡ ಅಂತಹ ಒಂದು ಶಕ್ತಿ ಬಂತು ಅಂತೇಳಿ. ಅಂತಹ ಹುತ ಧೀಮಲಂ, ನಮ್ಮ ಬುದ್ಧಿಯ ಮಾಲಿನ್ಯವನ್ನು ದೂರ ಮಾಡುವಂತಹ ಈ ಸ್ತೋತ್ರವನ್ನು ಪ್ರಾಪ್ಯ ಹೊಂದಿ ನಾವು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಅವನಿಗೆ ಪ್ರಿಯರಾಗಬೇಕು ಅನ್ನುವ ರೀತಿಯಲ್ಲಿ ಈ ಫಲವನ್ನು ಕೂಡ, ಈ ಸ್ತೋತ್ರವನ್ನು ಓದಿದ್ರೆ ಆ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿಗೆ ಮುಕ್ತಾಯವಾಯಿತು. ಶ್ರೀ ವಾದಿರಾಜ ಯತಿ ವಿರಚಿತ ಶ್ರೀಕೃಷ್ಣಾಷ್ಟಕಂ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು.